ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಶಾಲೆ ಶುರುವಾದ್ರೆ ಮಕ್ಕಳನ್ನ ಕಳಿಸ್ತೀರಾ? ಮಕ್ಕಳು ಕೊರೋನಾದಿಂದ ಸೇಫ್ ಆಗಿ ಇರ್ತಾರಾ? ಸರ್ಕಾರಕ್ಕಿರುವಂತ ಸವಾಲೇನು? ಪೋಷಕರು ಶಿಕ್ಷಕರ ಕಷ್ಟಗಳೇನು? ಇದು ಒಂದರಿಂದ ಎಂಟು ಶುರುವಾಗುತ್ತ ಶಾಲೆ ಸ್ಟೋರಿ. ಈಗ ಹಂತ ಹಂತವಾಗಿ ಶಾಲಾ ಕಾಲೇಜು ಆರಂಭವಾಗಿರೋದನ್ನ ನಾವು ಗಮನಿಸ್ಕೊಂಡು ಬಂದಿದ್ದೀವಿ. ಇದೀಗ ಸಂಪೂರ್ಣವಾಗಿ ಶಾಲೆ ಶುರುವಾಗುತ್ತಾ ಅನ್ನೋದನ್ನ ನೋಡಬೇಕಾಗುತ್ತೆ. ಯಾಕಂದ್ರೆ ಶಾಲೆಯನ್ನ ಆರಂಭ ಮಾಡೋ ಬಗ್ಗೆ ನಾಳೆ ಅಂತಿಮವಾಗಿ ತೀರ್ಮಾನ ಕೈಗೊಳ್ಳಲಾಗುತ್ತೆ. ಒಂದನೇ ತರಗತಿಯಿಂದ ಎಂಟನೇ ತರಗತಿ ಬಗ್ಗೆ ಶಿಕ್ಷಣ ಇಲಾಖೆ ಇದೀಗ ತರಗತಿಗಳನ್ನ ಸ್ಟಾರ್ಟ್ ಮಾಡಬೇಕಾ ಏನು ಅಂತ ಈ ಬಗ್ಗೆ ಮೀಟಿಂಗ್ ಅನ್ನ ಮಾಡುತ್ತೆ. ನಾಳೆ ಶಿಕ್ಷಣ ಸಚಿವರ ನೇತೃತ್ವದಲ್ಲಿ ಈ ಬಗ್ಗೆ ಸಭೆ ಆಗುತ್ತೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಈಗ ಕೊರೋನಾ ಸಂಖ್ಯೆಗಳು ನಾವು ನೋಡ್ತಾ ಇದ್ದೀವಿ, ದಿನ ಕಳೆದಂತೆ ಆ ಪಾಸಿಟಿವ್ ಸಂಖ್ಯೆಗಳು ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ಸರಿ, ಈಗ ಒಂದನೇ ತರಗತಿಯಿಂದ ಎಂಟನೇ ತರಗತಿ ಶಾಲೆ ಏನಾದರೂ ಆರಂಭ ಮಾಡಿದ್ರೆ ಏನಾಗಬಹುದು ಮುಂದಿನ ಸಾಧಕ ಬಾಧಕಗಳು, ಈ ಬಗ್ಗೆ ಈಗ ಆರೋಗ್ಯ ಇಲಾಖೆಯ ತಜ್ಞರು ಕೂಡ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಈಗ ತಜ್ಞರು ಏನೆಲ್ಲ ಹೇಳ್ತಾರೆ, ಅಧಿಕಾರಿಗಳು ಏನೆಲ್ಲ ಸಮಾಲೋಚನೆ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾಳಿನ ಸಭೆಯತ್ತ ಇಡೀ ರಾಜ್ಯದ ಚಿತ್ತ ಇದೆ, ಅದರಲ್ಲೂ ಪೋಷಕರು ಮತ್ತು ಮಕ್ಕಳು ಏನಾಗಬಹುದು, ನಾಳೆ ಶಿಕ್ಷಣ ಇಲಾಖೆ ಯಾವ ನಿರ್ಧಾರಕ್ಕೆ ಬರಬಹುದು, ಶಿಕ್ಷಣ ಸಚಿವರು ಯಾವ ತೀರ್ಮಾನ ಕೈಗೊಳ್ಳಬಹುದು ಅಂತ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಮಾರ್ಚ್ ಒಂದನೇ ತಾರೀಕಿನಿಂದ ಹಾಗಾದ್ರೆ ಈ ತರಗತಿಗಳು ಆರಂಭವಾಗುತ್ತಾ? ಒಂದರಿಂದ ಎಂಟನೇ ತರಗತಿವರೆಗೂ ಕೂಡ ಶಾಲೆಯನ್ನ ಆರಂಭ ಮಾಡೋ ನಿಟ್ಟಿನಲ್ಲಿ ಇದೀಗ ನಾಳೆ ಒಂದು ಮಹತ್ವದ ಸಭೆ ಆಗುತ್ತೆ. ಅಧಿಕಾರಿಗಳು ಅವರದೇ ಅಂದ್ರೆ ಏನೆಲ್ಲ ಆಗಬಹುದು, ಇದರ ಸಾಧಕ ಬಾಧಕಗಳೇನು, ಶಾಲೆ ಆರಂಭ ಮಾಡಿದ್ರೂ ಕೂಡ ತೀರಾ ಸಣ್ಣ ಮಕ್ಕಳನ್ನ ಶಾಲೆಗೆ ಕರೆಸಿದ್ರೆ ಈ ಕೊರೋನಾ ಮಾರ್ಗಸೂಚಿಗಳೇನಿದೆ ಮತ್ತೆ ಈ ಸೋಷಿಯಲ್ ಡಿಸ್ಟೆನ್ಸ್ ಏನಿದೆ ಅದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಮಕ್ಕಳಿಂದ ಸಾಧ್ಯನಾ, ಶಾಲೆಯಲ್ಲಿ ಆ ಫೆಸಿಲಿಟೀಸ್ ಎಲ್ಲ ಸಿಗುತ್ತಾ, ಇವೆಲ್ಲ ಆಂಗಲ್ನಿಂದಲೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಸೊ ತಜ್ಞರು ಮತ್ತೆ ಅಧಿಕಾರಿಗಳು ಇವಾಗ ಒಂದು ಮಹತ್ವದ ಸಮಾಲೋಚನೆಯನ್ನು ನಾಳೆ ಮಾಡ್ತಾರೆ ಶಿಕ್ಷಣ ಸಚಿವರ ಜೊತೆಯಲ್ಲಿ. ಸೊ ಅವ್ರು ಏನೆಲ್ಲ ಫೀಡ್ಬ್ಯಾಕ್ ಕೊಡ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾಳೆ ಒಂದರಿಂದ ಎಂಟನೇ ತರಗತಿಯ ಒಂದು ಭವಿಷ್ಯ ಏನಿದೆ ಅದು ನಿರ್ಧಾರ ಆಗುತ್ತೆ. ಸೊ ಇವಾಗ ಹಂತ ಹಂತವಾಗಿ ಏನು ಶಾಲಾ ಕಾಲೇಜು ಆರಂಭವಾಗಿದೆ, ಸದ್ಯಕ್ಕಂತೂ ಯಾವುದೇ ದೊಡ್ಡ ಮಟ್ಟದ ಸಮಸ್ಯೆಗಳಂತ ಇಲ್ಲಿ ತನಕ ಕಂಡು ಬಂದಿಲ್ಲ. ಹಾಗಾಗಿ ಒಂದರಿಂದ ಎಂಟನೇ ತರಗತಿವರೆಗೂ ಕೂಡ ಶಾಲೆಯನ್ನು ಆರಂಭ ಮಾಡುವಂಥ ಸಾಧ್ಯತೆಗಳಿದೆ. ಅದು ಮಾರ್ಚ್ ಒಂದನೇ ತಾರೀಕಿಂದ ಈ ತರಗತಿಗಳು ಆರಂಭ ಆದರೂ ಕೂಡ ಆಶ್ಚರ್ಯ ಇಲ್ಲ. ಬಹುಶಃ ಮೊದಲ ಹಂತವಾಗಿ ಆರನೇ ತರಗತಿಯಿಂದ ಎಂಟನೇ ತರಗತಿವರೆಗೂ ಕೂಡ ಶಾಲೆಯನ್ನು ಆರಂಭ ಮಾಡುವಂಥ ಚಾನ್ಸಸ್ ಇರಬಹುದು. ಅದಾದ ಮೇಲೆ ತೀರಾ ಸಣ್ಣ ಮಕ್ಕಳನ್ನು ತರಗತಿಗಳಿಗೆ ಅಂದರೆ ಅಟೆಂಡ್ ಮಾಡೋಕ್ಕೆ ಶಾಲೆಗೆ ಕರೆಸುವಂಥ ಚಾನ್ಸಸ್ ಇರಬಹುದು. ಸೊ ಇವೆಲ್ಲವೂ ಕೂಡ ನಾಳಿನ ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಈ ಬಗ್ಗೆ ಮಾತಾಡೋದಕ್ಕೆ ಶಿಕ್ಷಣ ತಜ್ಞರಾಗಿರುವಂತಹ ಗೀತಾ ರಾಮಾನುಜಮ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೊ ಇವಾಗ ಹಂತ ಹಂತವಾಗಿ ಏನು ತರಗತಿಗಳು ಸ್ಟಾರ್ಟ್ ಆಗಿದೆ 9ರಿಂದ 12ನೇ ತರಗತಿ ತನಕ, ತುಂಬಾ ಮೇಜರ್ ಸಮಸ್ಯೆ ಅಂತ ಇಲ್ಲಿ ತನಕ ಏನು ಕಂಡು ಬಂದಿಲ್ಲ. ಬಹುಶಃ ಹಾಗಾಗಿ ಈ ತರಗತಿಗಳನ್ನ ಅಂದ್ರೆ 1ರಿಂದ 8ನೇ ತರಗತಿ ತನಕ ಸ್ಟಾರ್ಟ್ ಮಾಡುವಂತ ಚಾನ್ಸಸ್ ಇದೆ. ಆ ಬಗ್ಗೆ ನಾಳೆ ಸಭೆ ಆಗುತ್ತೆ. ಅಂದ್ರೆ ಈ ಹಂತದಲ್ಲಿ ಮಕ್ಕಳನ್ನ ಕರೆಸಬಹುದು ಅಂತ ಅಂತೀರಾ ನೀವು ಶಿಕ್ಷಣ ತಜ್ಞರಾಗಿ? ಅವ್ರ ಹತ್ರ ಆಮೇಲೆ ಮಾತಾಡೋಣ. ಇವಾಗ 1ರಿಂದ 8ನೇ ತರಗತಿವರೆಗೂ ಕೂಡ ಶಾಲೆ ಆರಂಭ ಮಾಡೋದಕ್ಕೆ ಸರ್ಕಾರ ಇದೀಗ ನಾಳೆ ಒಂದು ಮಹತ್ವದ ಸಭೆಯನ್ನ ಕರೆದಿದೆ. ಅಂದ್ರೆ ಶಿಕ್ಷಣ ಇಲಾಖೆ ತಜ್ಞರಿರ್ಬೋದು, ಜೊತೆಗೆ ಆರೋಗ್ಯ ಇಲಾಖೆ ತಜ್ಞರಿರ್ಬೋದು, ಅಧಿಕಾರಿಗಳು ಸಮಾಲೋಚನೆ ಮಾಡ್ತಾರೆ, ಶಿಕ್ಷಣ ಸಚಿವರು ಕೂಡ ಈ ಸಂದರ್ಭದಲ್ಲಿ ಇರ್ತಾರೆ. ಅಂದ್ರೆ ಇವಾಗ ಪೋಷಕರಲ್ಲೂ ಕೂಡ ಸಹಜವಾಗಿ ಒಂದು ಆತಂಕ ಇರುತ್ತೆ, ತೀರಾ ಸಣ್ಣ ಮಕ್ಕಳನ್ನ ಕಳಿಸಿದ್ರೆ ಶಾಲೆಗೆ ಈ ಕೊರೋನಾ ಅನ್ನೋದು ಅವರಿಗೆ ಬೇಗ ಅಟ್ಯಾಕ್ ಆಗ್ಬಿಡುತ್ತೇನೋ, ಮಕ್ಕಳು ಹೇಳಿದ ಮಾತು ಕೇಳಲ್ಲ ಕೆಲವೊಂದು ಸಂದರ್ಭದಲ್ಲಿ. ಯಾಕಂದ್ರೆ ಇವಾಗ ತುಂಬಾ ದಿನಗಳ ಆದಮೇಲೆ ಶಾಲೆಗೆ ಹೋಗ್ತಾರೆ ಅಂದ್ರೆ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಅನ್ನೋ ಖುಷಿಯಲ್ಲಿರ್ತಾರೆ, ಫಿಸಿಕಲ್ ಡಿಸ್ಟೆನ್ಸ್ ಎಲ್ಲ ಮರ್ತು ಬಿಡ್ತಾರೆ, ಇಂಥದ್ದೆಲ್ಲ ಆತಂಕ ಇದ್ದೇ ಇರುತ್ತೆ. ಒಂದು ಬಾರಿ ಕೊರೋನಾಗ್ ತುತ್ತಾದ್ರೆ ಇನ್ ಫ್ಯೂಚರ್ ಏನೇನು ಸಮಸ್ಯೆ ಆಗುತ್ತೆ ಏನೋ ಆರೋಗ್ಯದ ಮೇಲೆ, ಈ ತರದೆಲ್ಲ ಪೋಷಕರು ಯೋಚನೆ ಮಾಡಿರ್ತಾರೆ, ಒಂದು ಆತಂಕ ಇದ್ದೇ ಇರುತ್ತೆ.
ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಶಿಕ್ಷಣ ತಜ್ಞರಾಗಿರುವಂತಹ ಗೀತಾ ಅವರು ಇದ್ರು. ಗೀತಾ ಅವರೇ, ನಾವು ಕೇಳ್ತಾ ಇದ್ದೆ ಇವಾಗ ಹಂತ ಹಂತವಾಗಿ ಏನ್ ಶಾಲೆ ಕಾಲೇಜು ಆರಂಭವಾಗಿದೆ, ಸೋಫಾರ್ ಏನು ಮೇಜರ್ ಸಮಸ್ಯೆ ಅಂತ ಕಂಡು ಬಂದಿಲ್ಲ, ಹಾಗಾಗಿ ಈಗ 1ನೇ ತರಗತಿಯಿಂದ 8ನೇ ತರಗತಿ ತನಕ ಆರಂಭ ಮಾಡಬಹುದು ಅಂತೀರಾ ಈ ಹಂತದಲ್ಲಿ? ಅಲ್ಲ, ಈಗ 1ನೇ ತರಗತಿಯಿಂದ 8ನೇ ತರಗತಿ ಮಾಡೋದು ಸ್ವಲ್ಪ ಅಷ್ಟು ಸರಿ ಇಲ್ಲ ಇಷ್ಟು ಬೇಗ ಅಂತ ನನ್ಗೆ ಅನ್ನಿಸ್ತಾ ಇದೆ. ಈಗಾಗಲೇ 1 ವರ್ಷ ಕಳೆದೋಗಿದೆ. ಆಮೇಲೆ ತಾಯಿ ತಂದೆಯಲ್ಲಿ ಇನ್ನೂ ಅಂತ ಒಂದು ಇದು ಬಂದಿಲ್ಲ, ಅವ್ರಿಗೆ ಧೈರ್ಯ ಬಂದಿಲ್ಲ ಮಕ್ಕಳನ್ನ ಕಳಿಸ್ಬೇಕು ಅನ್ನೋದು. ಈಗ ನಾವು 9th ಮತ್ತೆ 10th ಮತ್ತೆ ಇದನ್ನ ಸ್ಟಾರ್ಟ್ ಮಾಡಿದೀವಲ್ಲ, ಅಲ್ಲೂ ಕೆಲವು ಮಕ್ಕಳನ್ನ ಅವರು ಕಳಿಸಿಲ್ಲ, ಇನ್ನೂ ಅವರು ಕಳಿಸಕ್ಕೆ ಅವರು ತಯಾರಿಲ್ಲ. ಆದ್ರೆ ಇಲ್ಲಿ ಕಲಿಕೆ ವಿಷಯ ಬಂದಾಗ ಈಗ ಪರೀಕ್ಷೆ ಮಾಡ್ಬೇಕು, ಮತ್ತೆ ಅವ್ರನ್ನ ಮತ್ತೆ ಮುಂದಿನ ತರಗತಿಗೆ ಅವ್ರನ್ನ ಕೊಂಡೊಯ್ಬೇಕು, ಇದನ್ನೆಲ್ಲ ನೋಡಿದಾಗ ಅವ್ರು ಬರ್ಬೇಕು ಅಂತ ಅನ್ಸಿದ್ರು ಕೂಡ ಸ್ವಲ್ಪ ನಾವು ಇದನ್ನ ಬೇರೆ ರೀತಿನಲ್ಲಿ ನೋಡ್ಬೇಕಾಗತ್ತೆ. 1ನೇ ತರಗತಿಯಿಂದ ಅಂತೂ ಖಂಡಿತ ಇವಾಗ ಬೇಡ ಅನ್ಸುತ್ತೆ ನನ್ನ ಪ್ರಕಾರ. 6, 7, 8 ಈಗ ಶುರು ಮಾಡಿ ನಂತರ ಆ ಮಕ್ಳಿಗೆ ಈ ವರ್ಷ ಬೇಡ ಅನ್ಸುತ್ತೆ ನನಗೆ. ಹೇಗಿದ್ರು ಇವಾಗ CBSE ಪ್ರಕಾರ April 1st ಈ ವರ್ಷ ಶುರು ಆಗ್ಬೇಕು, ಸಮ್ಮರ್ ಹಾಲಿಡೇಸ್ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದನ್ನೇ ನಾವು ಸ್ಟೇಟ್ ಅಲ್ಲೂ ಫಾಲೋ ಮಾಡ್ತೀವಿ ಅಂತ ನನಗೆ ಅನ್ನಿಸ್ತಾ ಇದೆ. ಅಥವಾ ಇನ್ನ ಸ್ವಲ್ಪ ಡಿಲೇ ಆಗಿ ಮಾಡಿದ್ರು ಮಾಡಬಹುದು. 5 ಮತ್ತೆ 5ನೇ ಕ್ಲಾಸ್ ತನಕ ನನಗನ್ಸುತ್ತೆ ಬೇಡ ಅನ್ಸುತ್ತೆ. 8ನೇ ಕ್ಲಾಸ್ 6, 7, 8 ಇದನ್ನ ನಾವು ಇವಾಗ ಗಮನಕ್ಕೆ ತಗೋಬಹುದು. ಅದನ್ನ ತಗೊಂಡು ಹೇಗ್ ನಡೆಯುತ್ತೆ ಅಂತ. ಅಲ್ಲೂ ಕೂಡ ಎಲ್ಲಾ ಮಕ್ಕಳು ಬರಲ್ಲ, ಮತ್ತೆ ಆನ್ಲೈನ್ ಆಫ್ಲೈನ್ ಅನ್ನೋದು ಎರಡೂ ಪಾಪ ಟೀಚರ್ಸ್ ಗೊಣೆ ಆಗ್ತಾ ಇದೆ. ಆಮೇಲೆ ಇನ್ನೊಂದು, ನೀವು ಇವಾಗ ಸ್ಟಾರ್ಟ್ ಮಾಡಿ ಬೇಡ ಅನ್ನಲ್ಲ, ಎಲ್ಲಾರು ಕಳಿಸ್ಲಿಲ್ಲ ಅಂತಂದ್ರೆ ಈಗ ಬಸ್ ಹೇಗ್ ಪ್ರೊವೈಡ್ ಮಾಡೋದು, ಸಂಸ್ಥೆಗಳು ಟೀಚರ್ಸ್ ಎರಡು ಕಡೆನೂ ಹೇಗ್ ಪಾಠ ಮಾಡೋದು, ಪರೀಕ್ಷೆ ಮಾಡ್ಬೇಕಾದ್ರೆ ಇವಾಗ ಪರೀಕ್ಷೆ ಸಂದರ್ಭ ಇದು, ಮಾರ್ಚ್ ಬಂದಿದೆ, ಫೆಬ್ರವರಿ-ಮಾರ್ಚ್ ಅಂದಿದ ತಕ್ಷಣ ಈಗ ಪರೀಕ್ಷೆಗಳೆಲ್ಲ ಮಾಡ್ಬೇಕಾಗತ್ತೆ, ಮುಂದಿನ ತರಗತಿಗೆ ಹೋಗ್ಬೇಕಾಗತ್ತೆ. ಆದ್ರಿಂದ ಇದೆಲ್ಲ ಮಾಡ್ಬೇಕಾದ್ರೆ ಆನ್ಲೈನು ಮಾಡಿ ಆಫ್ಲೈನು ಮಾಡಿ ಅಂತಂದಾಗ ಇದೆಲ್ಲ ಸ್ವಲ್ಪ ಗೊಂದಲ ಆಗುತ್ತೆ. ನನ್ಗೇನ್ ಅನ್ಸುತ್ತೆ ಅಂತಂದ್ರೆ ಈಗ ಮಾರ್ಚ್ ತನಕ ಇದನ್ನ ಹೀಗೆ ಆನ್ಲೈನ್ ಕಂಟಿನ್ಯೂ ಮಾಡಿ ಮುಗಿಸ್ಬಿಟ್ಟು ನೆಕ್ಸ್ಟ್ ಟರ್ಮ್ ಸ್ಟಾರ್ಟ್ ಮಾಡಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದ್ರೆ ಮತ್ತೆ ಇನ್ನೇನಾದ್ರು ಎಡವಟ್ಟಾಗಿ ಮಕ್ಕಳಿಗೆ ಅರ್ಧಂಬರ್ಧ ಮನೆಗೆ ವಾಪಸ್ ಕರ್ಕೊಳ್ಳೋಂಗ ಆಗ್ಬಾರ್ದು. ಈಗ ಮತ್ತೆ ಏನೋ ಕೆಲವು ಸುದ್ದಿಗಳು ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ, ಪತ್ರಿಕೆಗಳಲ್ಲಿ ಓದ್ತಾ ಇದ್ದೀವಿ, ಮತ್ತೆ ಏನೋ ಒಂದು ರೀತಿನಲ್ಲಿ ಬರುವಂತ ಒಂದು ಸುಳಿವಿದೆ ಅಂತ. ಕಡಿಮೆ ಆಗ್ತಾ ಇರೋದು ಅನ್ನೋದು ಎಷ್ಟು ನಿಜಾನೋ, ಅದು ಹೊರಟೋಗಿದೆ ಅನ್ನೋದು ಅಷ್ಟೇ ನಿಜ ಅಲ್ಲ ಅಲ್ವಾ? ಎಲ್ಲೋ ಒಂದ್ ಕಡೆ ಹೇಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಕೊರೋನಾ ಯಾವ ಸಂದರ್ಭದಲ್ಲಿ ಅದು ಬರುತ್ತೆ? ನಾನು ನಿನ್ನೆ ಇವತ್ತು ಆನ್ಲೈನ್ ಪರೀಕ್ಷೆಗೆ ಒಬ್ರು ಪೇರೆಂಟ್ಸ್ ಹೇಳ್ತಾ ಇದ್ರು, ಇಲ್ಲ ನಾನ್ ಕಳಿಸಲ್ಲ, ಯಾಕೆಂದ್ರೆ ನನ್ಗಿರೋದು ಒಂದ್ ಮಗುನೆ, ಆನ್ಲೈನ್ ಅಲ್ಲಿ ಪರೀಕ್ಷೆ ಕೊಟ್ರೆ ಕೊಡಿ, ಇಲ್ದವರೇ ಬೇಡ, ಆ ಮಗುನ್ ಮುಂದಿನ ತರಗತಿಗೆ ಹೋಗದೆ ಇದ್ರು ಪರವಾಗಿಲ್ಲ ಅಂತಂದ್ರು. ತಾಯಿ ತಂದೆ ಆತಂಕನ ನಾವು ತಳ್ಳಿ ಹಾಕಕ್ ಆಗಲ್ಲ. ಹಾಗಂತ ಮಕ್ಕಳ ಜವಾಬ್ದಾರಿನ ಸರ್ಕಾರ ತಗೊಳ್ತೀನಿ ಅಂತ ಹೇಳಕ್ಕೂ ಸಾಧ್ಯ ಇಲ್ಲ. ಸರ್ಕಾರ ಹೇಗ್ ತಗೊಳಕ್ ಸಾಧ್ಯ ಪಾಪ? ಅಥವಾ ಸಂಸ್ಥೆಗಳು ಹೇಗೆ ಹೌದು ನಾವೆಲ್ಲ ಸರಿ ಮಾಡಿ ಕಳಿಸ್ತೀವಿ ಅಂತ ಹೇಳಕ್ಕೂ ಆಗಲ್ಲ. ಯಾಕೆ ಅಂದ್ರೆ ಮಕ್ಕಳ ಭವಿಷ್ಯ ನೋಡಿ, ಮಕ್ಕಳೇ ಅವ್ರಿಗೆ ಆಸ್ತಿ. ಆ ಮಕ್ಳಿಗೆ ಏನಾರ ಆದ್ರೆ ಅನ್ನೋ ಒಂದು ಆತಂಕ ಇನ್ನೂ ಪೇರೆಂಟ್ಸ್ ಅಲ್ಲಿ ಹೋಗಿಲ್ಲ. ಅವ್ರಿಗೆ ಅಲ್ಲಿ ಓಡಾಡ್ತಾರೆ ಇಲ್ಲಿ ಓಡಾಡ್ತಾರೆ ಅದೆಲ್ಲ ಅಂತೆ ಕಂತೆ ಪುರಾಣಗಳು ಬೇಡ. ಬಟ್ ಗೀತಾ ಮೇಡಮ್, ಒಂದು ಮೇಜರ್ ಆಗಿ ಇವಾಗ ಪೋಷಕರನ್ನ ಕಾಡ್ತಿರೋದು, ನೀವ್ ಹೇಳ್ದಂಗೆ ಮಕ್ಕಳ ಆರೋಗ್ಯ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಜನ ಪೇರೆಂಟ್ಸ್ ಹೇಳ್ತಿರೋದು, 1 ವರ್ಷ ಶೈಕ್ಷಣಿಕವಾಗಿ ವೇಸ್ಟ್ ಆದ್ರೂ ಪರವಾಗಿಲ್ಲ, ನಾವು ಮುಂದಿನ ವರ್ಷ ಕಳಿಸಿದ್ರು ಪರವಾಗಿಲ್ಲ, ಸ್ಕೂಲಿಗೆ ಮಾತ್ರ ಕಳಿಸಲ್ಲ ಅಂತ ಹೇಳ್ತಿದ್ದಾರೆ. ಓದೋದನ್ನ ಮರ್ತು ಬಿಡ್ತಾ ಇದಾರ ಮಕ್ಕಳು ಅಂತ. ಆ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ. ಇನ್ನು ಶಾಲೆ ಆರಂಭ ಆದ್ರೆ ಮಕ್ಕಳನ್ನ ಕಳಿಸ್ತೀರಾ? ಪೋಷಕರೇ, ನಿಮ್ಮ ಮಕ್ಕಳು ಎಷ್ಟು ಸೇಫ್ ಅನ್ನಿಸ್ತಾ ಇದೆ? ನೀವು ಕೂಡ ಕರೆ ಮಾಡಿ News18 ಜೊತೆ ನಿಮ್ಮ ಅಭಿಪ್ರಾಯವನ್ನ ನೀವು ಹಂಚ್ಕೊಳ್ಬಹುದು, ಶೇರ್ ಮಾಡ್ಕೊಳ್ಬಹುದು. ನಮ್ಮ ನಂಬರ್ ಅನ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ನಾವು. ಈಗ ಒಂದ್ ವೇಳೆ 1ರಿಂದ 8ನೇ ತರಗತಿ ತನಕ ಶಾಲೆಗಳು ಆರಂಭ ಆದ್ರೆ ಪೋಷಕರಾಗಿ ನೀವು ರೆಡಿ ಇದ್ದೀರಾ ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದಕ್ಕೆ? ಆ ಬಗ್ಗೆ ನಾಳೆ ಒಂದು ಮಹತ್ವದ ನಿರ್ಧಾರ ಆಗುತ್ತೆ. ಸೊ ಆ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆ ಶೇರ್ ಮಾಡಬಹುದು, ನಾವು ಸರ್ಕಾರಕ್ಕೆ ಅದನ್ನ ತಲುಪಿಸೋ ಕೆಲಸ ಮಾಡ್ತೀವಿ. ಉಮೇಶ್ ಅಂತ ಒಬ್ರು ಕಾಲರ್ ರೆಡಿ ಇದಾರೆ, ಮಾತನಾಡಿಸ್ಬಿಡೋಣ. ಉಮೇಶ್ ಅವರೇ ಹೇಳಿ ಸರ್, ನಿಮ್ಮ ಒಪಿನಿಯನ್. ಮೇಡಮ್ ನಮಸ್ತೆ, ನನ್ನ ಹೆಸರು ಉಮೇಶ್ ಗದ್ಗಿನಮಠ ಅಂತ ಹೇಳಿ ಮೇಡಮ್. ಓಕೆ ಮೇಡಮ್, ಕುಂದಗೋಳ ತಾಲೂಕ್ ಗುಡಿಗೆರೆಯಿಂದ ಮಾತಾಡ್ತಾ ಇದ್ದೀನಿ ಮೇಡಮ್ ನಾನು. ಫೈನ್ ಸರ್, ಹೇಳಿ. ಅಂದ್ರೆ ಈಗ 1ರಿಂದ 8ನೇ ತರಗತಿ ಸೂಕ್ತ ಸಮಯನ ಇದು ಶಾಲೆ ಆರಂಭ ಮಾಡೋದಕ್ಕೆ, ಏನಂತೀರಾ? ಮೇಡಮ್ ಗ್ರಾಮೀಣ ಮಟ್ಟದಲ್ಲಿ ಈಗಾಗಲೇ ಮಕ್ಕಳು ಸಿಕ್ಕಾಪಟ್ಟೆ ಎಜುಕೇಶನ್ ಇಂದ ಹಿಂದುಳಿದ್ಬಿಟ್ಟಿದ್ದಾರೆ ಮೇಡಮ್. ಇವಾಗ ಜಸ್ಟ್ ನಾನು ಒಂದ್ ಊರಿಂದ ಬರ್ತಾ ಇದ್ದೆ, ಮಕ್ಳೆಲ್ಲ ಹತ್ತಿ ಬಿಡ್ಸಕ್ಕೆ ಹೊಲದಲ್ಲಿದ್ದಾರೆ, ಕೆಲವು ಮಕ್ಳು ಸೈಕಲ್ ತಗೊಂಡು ಖಾಲಿ ಊರಲ್ಲೆಲ್ಲ ತೀರ್ಸ್ತಾ ಇದ್ದಾರೆ ಮೇಡಮ್.
ಆಮೇಲೆ ಈಗ ಆನ್ಲೈನ್ ಕ್ಲಾಸಿಂದು ಈಗ ಎಫೆಕ್ಟಿವ್ ಏನಾಗಿದೆ ಅಂದ್ರೆ, ಗ್ರಾಮೀಣ ಭಾಗದಲ್ಲಿ ಪಾಪ ಆಶಾ ಕಾರ್ಯಕರ್ತರ ಮಕ್ಕಳಿದ್ದಾರೆ, ಆಮೇಲೆ ಡೈಲಿ ನಮ್ಮಲ್ಲಿ ಟ್ರೈನ್ ಬಂದಾಗಿರೋದಕ್ಕೆ ಕೆಳಮಟ್ಟದ ಒಂದಿಷ್ಟು ಅಂದ್ರೆ ಎಕನಾಮಿಕಲಿ ಸ್ವಲ್ಪ ಕಡಿಮೆ ಇದ್ದಂತ ಪೇರೆಂಟ್ಸ್ ಹುಬ್ಳಿ ಅದೆಲ್ಲ ನಿಯರೆಸ್ಟ್ ಪ್ಲೇಸಸ್ ಹೋಗಿ ದುಡಿಯೋರು ಕೈಗಳು ಕೂಡ ಮುರಿದಿದ್ರಿಂದ ಕೆಲವು ದಿನಗಳ ಹಿಂದೆ ಮೊಬೈಲ್ ಅನ್ನ ಹೆಂಗೋ ಮಾಡಿ ಕೊಡಿಸಿದಾರೆ ಮೇಡಮ್. ಬಟ್ ಮೊಬೈಲ್ಗೆ ಅಡಾಪ್ಟ್ ಆದ ಮಕ್ಕಳು ಇವತ್ತು ಭೌತಿಕವಾಗಿ ತರಗತಿಗಳನ್ನ ಪ್ರಾರಂಭ ಮಾಡಿದ್ರು. 10-1 ಗಂಟೆವರೆಗೂ ಕೂಡ ಇದ್ರು ಕೂಡ ಮಕ್ಕಳು ಅಲ್ಲಿ ಬಂದು ತರಗತಿಲಿ ಕೂತ್ರು ಕೂಡ ಆ ಒಂದು ಗೀಳು ಮೊಬೈಲ್ ಗೀಳಿಗೆ ಅಡಾಪ್ಟ್ ಆಗ್ಬಿಟ್ಟಿದಾರೆ ಮೇಡಮ್. ಇದರಿಂದ ಮಕ್ಕಳಿನ ಹೊರಗಡೆ ತರುವಂತ ಒಂದು ಮೆಥಡೇ ಗೊತ್ತಾಗ್ತಾ ಇಲ್ಲ, ಪೇರೆಂಟ್ಸ್ ಯಾವ ರೀತಿ ಮಾಡ್ಬೇಕು ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆಮೇಲೆ ಈಗ ಟೀಚರ್ಸ್ ಹೇಳೋದೇ ಬೇರೆ ಆಗುತ್ತೆ. ಟೀಚರ್ಸ್ ಅವರು ಶಂಕದಿಂದ ಬಂದ್ರೆ ತೀರ್ಥ ಅಂತಾರಲ್ಲ ಆ ರೀತಿ, ಇಲ್ಲಮ್ಮ ನಮ್ ಮಿಸ್ ಹೇಳಿದ್ದೆ ಕರೆಕ್ಟ್, ಅವರು ಟೀಚರ್ಸ್ ಏನ್ ಹೇಳ್ತಾರೆ ಅದಕ್ಕೆ ಅಡಾಪ್ಟ್ ಆಗ್ತಾರೆ. ಈಗ ನಾವು ಕೂತ್ಕೊಂಡು ಎಷ್ಟೇ ಹೇಳಿದ್ರು ಕೂಡ ಮಕ್ಕಳು ಅದನ್ನ ಒಪ್ಪಲ್ಲ ಮೇಡಮ್. ನೀವ್ ಹೇಳಿದ ಒಂದ್ ಪಾಯಿಂಟ್ ಕರೆಕ್ಟ್ ಆಗಿದೆ, ಯಾಕಂದ್ರೆ ನಾವೇ ತುಂಬಾ ಸಲ ತೋರಿಸಿದ್ವಿ. ಯಾಕಂದ್ರೆ ಈ ನಾರ್ತ್ ಕರ್ನಾಟಕ ಭಾಗದಲ್ಲಿ ಎಸ್ಪೆಷಲಿ ಆರ್ಥಿಕವಾಗಿ ಸಂಕಷ್ಟ ಎದುರಿಸ್ತಾ ಇದಾರೆ, ಮಕ್ಕಳನ್ನು ಕೂಡ ತಮ್ ಜೊತೆ ಕೂಲಿ ಕರ್ಕೊಂಡು ಹೋಗ್ತಾ ಇದಾರೆ ಅಂತ. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ ಸಾಕ್ಷಿ ಅಂತ. ಸಾಕ್ಷಿ ಅವರೇ ನಮಸ್ಕಾರ, ಹೇಳಿ ನಿಮ್ಮ ಒಪಿನಿಯನ್. ಸ್ಕೂಲ್ ಅಂದ್ರೆ 1-8 ತರಗತಿ ತನಕ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಬಹುದಾ? ಹಾ ಮಾಡ್ಬೇಕು, ನಾನು ಸ್ಟೂಡೆಂಟ್ 8th class ಇಂದ. ಓಕೆ, ಯಾಕಂದ್ರೆ ನಮ್ಗೆ ಆನ್ಲೈನ್ ಕ್ಲಾಸ್ ಇಂತ ಎಫೆಕ್ಟ್ ಅಂತೂ ಬಹಳ ಇದೆ. ಅರ್ಥ ಆಗುತ್ತಾ ನಿಮ್ಗೆ ಆನ್ಲೈನ್ ಕ್ಲಾಸಸ್ ಅಲ್ಲಿ ಟೀಚರ್ಸ್ ಪಾಠ ಮಾಡಿದ್ದು? ಹಾ ನಮ್ಗೆ, ಆದ್ರೆ ಸ್ಕೂಲ್ ನಲ್ಲಿ ಇರೋಷ್ಟು ಇಲ್ಲಿ ಅರ್ಥ ಆಗ್ತಿಲ್ಲ. ಆನ್ಲೈನ್ ಕ್ಲಾಸ್ ಎಫೆಕ್ಟಿವ್ನೆಸ್ ಆಗಿ ಇಲ್ಲ ಆನ್ಲೈನ್ ಕ್ಲಾಸಸ್ ಅಲ್ವಾ? ಹಾ ಹೌದು. ಅಂದ್ರೆ ಈಗ ನಿಮ್ ಪೇರೆಂಟ್ಸ್ ಎಲ್ಲ ಒಪ್ಕೊಳ್ತಾರ ಅಕಸ್ಮಾತ್ ಸರ್ಕಾರ ನಾಳೆ ಡಿಸೈಡ್ ಮಾಡಿ March 1st ಬರ್ಬೇಕು ಅಂತಂದ್ರೆ? ಹಾ ನಮ್ ಪೇರೆಂಟ್ಸ್ ಯಾವಾಗ ಸ್ಟಾರ್ಟ್ ಮಾಡ್ತೀರೋ ನಾವು ಅವಾಗಲೇ ಕಳ್ಸೋ ಅಂತ ರೆಡಿ ಇದ್ದಾರೆ. ಫೈನ್, ನೋಡೋಣ ಸಾಕ್ಷಿ ನಾಳೆ ಸರ್ಕಾರ ಮತ್ತೆ ಶಿಕ್ಷಣ ಇಲಾಖೆ ಏನ್ ಡಿಸೈಡ್ ಮಾಡುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದಕ್ಕೆ. ಗೀತಾ ಮೇಡಮ್, ಈಗ ಇಬ್ರು ಕಾಲರ್ಸ್ ನಾವು ಮಾತಾಡ್ತಿದ್ವಿ, ಒಬ್ರು ಸಾರ್ವಜನಿಕರು ಮತ್ತೊಬ್ರು ಸ್ಟೂಡೆಂಟ್. ಅಂದ್ರೆ ಅವ್ರ ಒಪಿನಿಯನ್ ಇಲ್ಲ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ಲಿ ಅಂತ ಅವ್ರು ಹೇಳ್ತಾ ಇದಾರೆ. ಅಂದ್ರೆ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದಾರೆ ಸ್ಟೂಡೆಂಟ್ಸ್ ಕೂಡ, ಅದು ಆನ್ಲೈನ್ ಕ್ಲಾಸಸ್ ಅಲ್ಲಿ. ಮತ್ತೆ ಪೇರೆಂಟ್ಸ್ ಆರ್ಥಿಕವಾಗಿ ಯಾರೆಲ್ಲ ಪಾಪ ಸಂಕಷ್ಟದಲ್ಲಿದ್ದಾರೆ ಅವರು ಕೂಲಿ ಮಾಡಕ್ ಕರ್ಕೊಂಡು ಹೋಗ್ತಾ ಇದಾರೆ, ಬಹುಶಃ ಮಕ್ಳು ಎಲ್ಲವನ್ನು ಮರ್ತು ಬಿಟ್ಟಿರ್ತಾರೆ ಈ ಹಂತದಲ್ಲಿ. ಹಾಗಾಗಿ ಸ್ಕೂಲ್ ಸ್ಟಾರ್ಟ್ ಮಾಡ್ಲಿ ಅಂತ ಅವ್ರು ಹೇಳ್ತಿರೋದು. ಅಲ್ಲ ಪಾಪ, ಈ ಸಮಸ್ಯೆ ನಾವು ಇಲ್ಲ ಅಂತ ಹೇಳಲ್ಲ. ಇವಾಗ ಹರಸಾಹಸ ಮಾಡ್ಬೇಕಾಗತ್ತೆ, ಸಿಂಹ ಸಾಹಸ ಮಾಡ್ಬೇಕಾಗತ್ತೆ. ಇವಾಗ ಮಕ್ಕಳನ್ನ ವಾಪಸ್ಸು ನಾವು ಕಲಿವಿಕೆ ವಾತಾವರಣ ತರಕ್ಕೆ ಇವಾಗ ಶುರು ಮಾಡಿದ್ರು ಅಷ್ಟೇ, ಇನ್ನ 15 ದಿವಸ ಬಿಟ್ಕೊಂಡು ಶುರು ಮಾಡಿದ್ರು ಅಷ್ಟೇ, ಇನ್ನ 1 ತಿಂಗಳು ಬಿಟ್ಕೊಂಡು ಶುರು ಮಾಡಿದ್ರು ಅಷ್ಟೇನೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಇವಾಗ ಇಷ್ಟು ದಿವಸ ಆಯ್ತು. ಇವಾಗ ನಾನು ಹೇಳೋದು ಈ ಆನ್ಯುವಲ್ ಇಯರ್ ಅಂತ ಏನ್ ತಗೊಳ್ತಾ ಇದ್ದೀವಿ, ಈಗ ಮಾರ್ಚ್ಗೆ ಮುಗಿಬೇಕು. ಮಾರ್ಚ್ಗೆ ಅದು ಲೋಯರ್ ಕ್ಲಾಸಸ್ ನಲ್ಲಿ ಪರೀಕ್ಷೆನೆ ಇವಾಗ ಮುಖ್ಯವಾಗಿ ನಡೀತಾ ಇದೆ. ಇವಾಗ ಏನೇನ್ ಕ್ಲಾಸಸ್ ಎಲ್ಲ ಮುಗೀತು ಅಂತ ಸುಮಾರು ಸಂಸ್ಥೆಗಳು ಹೇಳ್ತಾ ಇದ್ದಾರೆ, ಪರೀಕ್ಷೆಗೆ ಮಕ್ಕಳನ್ನ ರೆಡಿ ಮಾಡ್ತಾ ಇದ್ದೀವಿ ಅಂತಾರೆ. ಈ ಸಂದರ್ಭದಲ್ಲಿ ಮಕ್ಕಳನ್ನ ಶಾಲೆಗೆ ಕರೆಸಿ ಪಾಠ ಮಾಡ್ತಾರ ಅಥವಾ ಎಲ್ಲಾ ಮಕ್ಕಳು ಬರ್ತಾರ? ಆಮೇಲೆ ಎಲ್ಲಾ ಮಕ್ಕಳು ಒಂದೊಂದು ದಿಕ್ಕಿಂದ ಮಕ್ಕಳು ಬರ್ಬೇಕಾದ್ರೆ ಅವ್ರಿಗೆ ಟ್ರಾನ್ಸ್ಪೋರ್ಟ್, ಮತ್ತೆ ಇವ್ರು ಚಿಕ್ಕ ಮಕ್ಕಳು ಇವ್ರನ್ನ ಹಾಗೆ ಬಸ್ ಅಲ್ಲಿ ಹತ್ಕೊಂಡು ಬನ್ನಿ ಅಂತ ಈಗ PU ಮಕ್ಕಳಿಗೆ ಮಾಡ್ದಂಗ ನಾವು ಮಾಡಕ್ಕಾಗಲ್ಲ, ಡಿಗ್ರಿ ಮಕ್ಕಳಿಗೆ ಮಾಡ್ದಂಗ ಮಾಡಕ್ಕಾಗಲ್ಲ. 10th standard ದೊಡ್ಡವರು ಬಂದ್ರು, ಅವ್ರು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿದ್ದಾರೆ, ಏನು ಅಂತ ಅಂಟುವರ್ಡ್ ಇನ್ಸಿಡೆಂಟ್ ಏನು ಆಗಿಲ್ಲ, ದೈವವಶಾತ್ ಎಲ್ಲಾರು ಚೆನ್ನಾಗಿದ್ದಾರೆ ಮಕ್ಕಳು, ಹಾಗೆ ಇರ್ಲಿ. ಆದ್ರೆ ಈಗ ಮುಂದಕ್ಕೆ ನಾವು ಇವರೆಲ್ಲ ಚಿಕ್ಕ ಮಕ್ಕಳು, ಏನಾದ್ರು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ತಾಯಿ ತಂದೆಗಳು ಬಹಳ ಸೆನ್ಸಿಟಿವ್ ಆಗಿರ್ತಾರೆ. ಇವಾಗ ಹೇಳ್ತಾರೆ ಮಕ್ಕಳು ಹಾಳಾಗ್ತಾರೆ, ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಅಂತ. ಅಕಸ್ಮಾತ್ ಬಂದು ಅವ್ರಿಗೆ ಏನಾದ್ರು ಆಯ್ತು ಅಂತಂದಾಗ ಅವಾಗ ಅವ್ರಿಗನ್ಸುತ್ತೆ ಅಯ್ಯೋ ನಾವು ಆರೋಗ್ಯನೇ ಮೊದಲು ಅಂತ ಹೇಳ್ಬೇಕಿತ್ತು ಅಂತ. ಅವರು ಗೊಂದಲದಲ್ಲಿದ್ದಾರೆ, ಅದು ಅವ್ರ ತಪ್ಪುನೂ ಇಲ್ಲ. ಯಾಕಂದ್ರೆ ಮಕ್ಕಳೀಗ ಪರಿಪೂರ್ಣವಾಗಿ, ನಾನು ಇವಾಗ ವಾಪಸ್ ಬಂದಿದ್ದಾರಲ್ಲ ನಾ 10th ಮತ್ತೆ ಫಸ್ಟ್ PU ಕೂಡ ಈವನ್ ಸೀನಿಯರ್ ಮಕ್ಕಳು ಕೂಡ ಏನು ಎಷ್ಟು ಕಲ್ತಿದ್ದಾರೆ ಅಂತ ನೋಡಿದ್ರೆ ಬಹುಶಃ ಅವರು ಕಲಿಬೇಕಾಗಿದ್ದರಲ್ಲಿ 1/4 ಕಲ್ತಿದ್ದಾರೆ, ಹಾಫ್ ಕೂಡ ಇಲ್ಲ. ಆನ್ಲೈನ್ ಕ್ಲಾಸಸ್ ಇಟ್ ಇಸ್ ನಾಟ್ ದಟ್ ಇಫೆಕ್ಟಿವ್, ಇಟ್ ಕೆನ್ ನಾಟ್ ಬಿ ಇಫೆಕ್ಟಿವ್ ಅಂಡ್ ವಿಚ್ ವಿ ಆರ್ ನಾಟ್ ಯೂಸ್ಡ್ ಟು. ಇನ್ನು ಓವರ್ ಅ ಪೀರಿಯಡ್ ಡಿಜಿಟಲ್ ಎಜುಕೇಶನ್ ಅಂತ ಆದಾಗ ಮುಂದೆ ಮಕ್ಕಳು ಅದಕ್ಕೆ ಅದಾಗಿ ಅಡಿಕ್ಟ್ ಆಗಿ ಅದೇ ಸರಿ ಹೋಗ್ಬೋದೇನೋ. ಬಟ್ ಇವಾಗ ಸದ್ಯಕ್ಕೆ ನಾವು ಸೀನಿಯರ್ ಕ್ಲಾಸಸ್ ಬೇಕಾದ್ರೆ ನಾವು ಒಂದು ಟ್ರಯಲ್ ಅಂತ ಅಂದ್ಬಿಟ್ಟು 7-8 ಶುರು ಮಾಡ್ಬೋದು, 6-7-8. ಬಟ್ 1-5 ನನಗನ್ಸುತ್ತೆ ಬೇಡ ಅನ್ಸುತ್ತೆ ಈಗ ಸದ್ಯಕ್ಕೆ. ಆ ಮಕ್ಕಳದ್ದು ಈ ವರ್ಷ ಪೂರ್ತಿ ಆಗೋಗ್ಲಿ, ಮುಂದಿನ ವರ್ಷದಿಂದ ಅಂದ್ರೆ ಏಪ್ರಿಲ್ ಮಧ್ಯದಲ್ಲೋ, ಏಪ್ರಿಲ್ 1st, ಏಪ್ರಿಲ್ 15th ಆನ್ಯುವಲ್ ಇಯರ್ ಶುರು ಆಗುತ್ತೆ.
ಆ ಸಂದರ್ಭದಲ್ಲಿ ಮಕ್ಕಳು ವಾಪಸ್ ಬಂದ್ರೆ ಸ್ವಲ್ಪ ಎಡವಟ್ಟೆಲ್ಲ ನಿಲ್ಲುತ್ತೆ ಅಂತ ನನ್ನ ಪ್ರಕಾರ. ಇದು ಆರೋಗ್ಯ ಪಾಯಿಂಟ್ ಆಫ್ ವ್ಯೂ ಇಂದಾನೂ ಹೌದು, ಪ್ರಾಕ್ಟಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದಾನೂ ಹೌದು, ಟ್ರಾನ್ಸ್ಪೋರ್ಟ್ ಪಾಯಿಂಟ್ ಆಫ್ ವ್ಯೂ. ಆ ಒಂದು ಟ್ರಾನ್ಸ್ಪೋರ್ಟ್ ದುಡ್ಡು ಕೊಡ್ಬೇಕು, ಇವಾಗ ಪೋಷಕರಿಗೆ ಹೆಚ್ಚು ಬರ್ಡನ್ ಆಗಲ್ವಮ್ಮ. ಈಗ ಒಂದು ಬಸ್ ಓಡ್ಬೇಕು ಅಂದ್ರೆ 35 ಜನ ಇದ್ರೇನೆ ಅಷ್ಟು ದುಡ್ಡು ಕೊಡ್ಬೇಕಾಗತ್ತೆ. ಈಗ ಅದು ಕೊಡಕ್ಕಾಗತ್ತಾ? ಎಲ್ಲಾ ಮಕ್ಕಳು ಅವರ ತಂದೆ ತಾಯಿ ಮೇಲೆ ಹಾಕ್ಬೇಕಾಗತ್ತೆ. ತಂದೆ ತಾಯಿ ಸಂಪರ್ಕದಲ್ಲಿ ರೀ, ಪೇರೆಂಟ್ಸ್ ಏನ್ ಹೇಳ್ತಾರೆ, ಪಬ್ಲಿಕ್ ಒಪಿನಿಯನ್ ಕೂಡ ನಾವು ಪಡ್ಕೊಳ್ಳೋಣ. ಈಗ ಆರೋಗ್ಯದ ದೃಷ್ಟಿಯಿಂದ ನೋಡೋದಾದ್ರೆ 1-5 ಕ್ಲಾಸ್ ತನಕ ತರಗತಿಯನ್ನ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡೋದು ಬೇಡ, 1 ವರ್ಷ ವೇಸ್ಟ್ ಆದ್ರೂ ಪರವಾಗಿಲ್ಲ. ಬೇಕಾದ್ರೆ 6-8 ತರಗತಿ ತನಕ ಸ್ಟಾರ್ಟ್ ಮಾಡ್ಲಿ ಅಂತ ಶಿಕ್ಷಣ ತಜ್ಞರು ತಮ್ಮ ಒಪಿನಿಯನ್ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಏನು? News18 ಒಂದು ಅವಕಾಶವನ್ನ ಕೊಡ್ತಾ ಇದೆ, ನೀವು ಸರ್ಕಾರಕ್ಕೆ ಏನ್ ಹೇಳಕ್ ಬಯಸ್ತೀರಾ ಅದನ್ನ ನಮ್ಮ ಪ್ಲಾಟ್ಫಾರ್ಮ್ ನಲ್ಲಿ ನೀವು ಹೇಳ್ಬೋದು. ಒಂದು ಬ್ರೇಕ್ ಆಗ್ತದೆ, ಅದರಲ್ಲಿ ತೀರ್ಮಾನ ಆಗುತ್ತೆ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ನಾವು ಕೇಳ್ತಾ ಇದ್ವಿ, ನೀವು ನಮಗೆ ಕರೆ ಮಾಡಿ ತಿಳಿಸ್ಬೋದು. ಈ ಬಗ್ಗೆ ಮಾತನಾಡ್ತಾ ಇದ್ರು ಶಿಕ್ಷಣ ತಜ್ಞರಾಗಿರುವಂತ ಗೀತಾ ಮೇಡಮ್ ಅವರು. ಗೀತಾ ಅವರೇ, ಆಗ್ಲೇ ನೀವು ಹೇಳ್ತಾ ಇದ್ರಿ, ಇವಾಗ 9th 10th ಅಂತ ಮಕ್ಕಳನ್ನ ನೋಡಿದಾಗ್ಲೇ ಒಂಥರ ಆತಂಕ ಆಗುತ್ತೆ, ಯಾಕಂದ್ರೆ ಎಲ್ಲಾನು ಆಲ್ಮೋಸ್ಟ್ ಮರ್ತು ಬಿಟ್ಟಿದ್ದಾರೆ ಅವರು ಅಂತ ಹೇಳಿ. ಇನ್ನು ಆನ್ಲೈನ್ ಕ್ಲಾಸಸ್ ಅಲ್ಲಿ ಎಷ್ಟು ಮಟ್ಟಿಗೆ ಎಷ್ಟು ಪರ್ಸೆಂಟೇಜ್ ಕಲ್ತಿದ್ದಾರೆ ಅನ್ನೋದು ಅವ್ರ ಸ್ಕೂಲಿಗೆ ಬರಕ್ ಶುರು ಮಾಡಿದ್ಮೇಲೆ ನಮಗೆ ಗೊತ್ತಾಯ್ತು ಅಂತ. ಅಂದ್ರೆ ತೀರಾ ಸಣ್ಣ ಮಕ್ಕಳು ಇವಾಗ ಏನ್ ಕಲ್ತಿದ್ದಾರೆ, ಫಾರ್ ಎಕ್ಸಾಂಪಲ್ 1st ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್, ಅವ್ರು ಮತ್ತೆ ಶಾಲೆಗೆ ಕರೆಸಿದ್ರು ಕೂಡ ಕಂಪ್ಲೀಟ್ ಆಗಿ ಮರ್ತು ಬಿಟ್ಟಿದ್ದಾರೆ. ನೀವು ಯಾವ ಮಕ್ಕಳನ್ನ ಕೇಳಿದ್ರು ನನಗೆ ಏನು ನೆನಪಿಲ್ಲ ಓದಿದ್ದು ಅಂತಾನೆ ಅವ್ರು ಹೇಳೋದು. ಅದನ್ನೆಲ್ಲ ರಿಕಾಲ್ ಮಾಡ್ಕೊಳ್ಳೋದು ಹೆಂಗೆ, ಇಮಿಡಿಯೇಟ್ ಆಗಿ ಆಗುತ್ತಾ ಅದು? ಇಲ್ಲ, ಇವಾಗ ನಮ್ಗೆ ಈ ಕೊರೋನಾಯಿಂದ ಮೂರು ವಿಷಯ ನಾವು ಜ್ಞಾಪಕ ಇಟ್ಕೋಬೇಕೀಗ. ಒಂದು, ಮಕ್ಕಳಲ್ಲಿ ಕಂಟಿನ್ಯೂಟಿ ಆಫ್ ಲರ್ನಿಂಗ್ ಹೋಗಿದೆ. ಎರಡನೇದು, ಮೊಬೈಲು ಮತ್ತೆ ಇದರದ್ದು ಅಡಿಕ್ಷನ್ ಆಗಿದೆ. ಮತ್ತೆ ಮೂರನೇದು, ಅವರಿಗೆ ಕಾನ್ಸಂಟ್ರೇಷನ್ ಎಜುಕೇಶನ್ ಕಲ್ಚರ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಈಗ ಟೆಂಪ್ರರಿ ಆಗಿ ಅವರಿಂದ ಹೊರಟೋಗಿದೆ. ಇವು ಮೂರನ್ನು ಅವರಲ್ಲಿ ನಾವು ವಾಪಸ್ ತರ್ಬೇಕಾಗತ್ತೆ. ಈಗ ವಾಪಸ್ ತರ್ಬೇಕು ಅಂತಂದಾಗ ನನಗನ್ನಿಸ್ತಾ ಇದೆ, ಇನ್ನೊಂದು ತಿಂಗಳು ಈ ವರ್ಷದ ಒಂದು ಅಕಾಡೆಮಿಕ್ ಇಯರ್ ಮುಗಿಸ್ಬಿಟ್ಟು ಏಪ್ರಿಲ್ನಲ್ಲೇ ಶುರು ಮಾಡಿ ನಂತರ ಅವರು ಒಂದು ತಿಂಗಳು ಅವರನ್ನ ಓರಿಯೆಂಟೇಷನ್ ಎಜುಕೇಶನ್ ಬಗ್ಗೆ ಇವಾಗ ಏನೋ ಒಂದು ರೀತಿಯಲ್ಲಿ ಬಿಗಿನಿಂಗ್ ಅಲ್ಲಿ ಶುರು ಮಾಡಿದ್ರೆ ಹೇಗನ್ಸುತ್ತೋ ಹಾಗೆ ಒಂದು ಸ್ವಲ್ಪ ಬ್ರಷಪ್ ಮಾಡೋ ತರ ಅವರನ್ನ ಚಟುವಟಿಕೆ ಮೂಲಕ ಅವರ ಮನಸ್ಸಿನಲ್ಲಿ ಎಜುಕೇಶನ್ ಬಗ್ಗೆ ಒಂದು ರೀತಿಯಲ್ಲಿ ಆಸಕ್ತಿ ಬರೋ ಹಾಗೆ ನಾವು ಟೀಚರ್ಸ್ ಮಾಡ್ಲೇಬೇಕಾಗುತ್ತೆ. ಇವಾಗ ಬೇರೆ ಏನು ದಾರಿ ಇಲ್ಲ, ಯಾರೂ ಮಾಡದ ತಪ್ಪುಗೆ ನಾವು ಈ ತರ ಮಾಡ್ತಾ ಇದ್ದೀವಿ ಅಂತಲ್ಲ, ಕೊರೋನಾ ಬಂದಿರೋದೇ ಎಲ್ಲ ನಮ್ಮ ತಪ್ಪಿಗೇನೆ. ನಾವು ಪರಿಸರನ ಎಷ್ಟು ಹಾಳು ಮಾಡ್ತೀವೋ ಅದು ನಮ್ಮನ್ನ ಅಷ್ಟು ಹಾಳು ಮಾಡುತ್ತೆ. ಇವಾಗ ಅದು ನಮ್ಮನ್ನ ಹಾಳು ಮಾಡಕ್ ಹೊರಟಿದೆ, ಆಗ್ಲೇ 1 ವರ್ಷ ನಮ್ಮನ್ನ ಅದು ಹಾಳು ಮಾಡಾಯ್ತು. ಆಮೇಲೆ ಸಂಸ್ಥೆಗಳು ಇವಾಗ ನಡೆಸಬೇಕಾದ್ರೂ ಕೂಡ ಈಗ 1 ರಿಂದ ಮಕ್ಕಳು ಬರ್ತಾರೆ ಅಂದ್ರೆ ಅವರಾಗೆ ಬರಕ್ ಆಗಲ್ಲ. ಅದೊಂದು ದೊಡ್ಡ ಆ ಪಾಯಿಂಟ್ ಅನ್ನ ನಾವು ಬಹಳ ಒತ್ತಿ ನಾನು ಹೇಳ್ತಾ ಇದ್ದೀನಿ. ಫೈನ್ ಮೇಡಮ್, ಆ ಬಗ್ಗೆ ನಿಮ್ಮ ಹತ್ರ ಆಮೇಲೆ ನಾನು ಡಿಸ್ಕಷನ್ ಮಾಡ್ತೀನಿ ಮೇಡಮ್. ಮೈಸೂರಿಂದ ಒಬ್ರು ಪಬ್ಲಿಕ್ ಕಾಲರ್ ಇದ್ದಾರೆ, ಪ್ರಕಾಶ್ ಅಂತ. ಪ್ರಕಾಶ್ ಅವರೇ ನಮಸ್ಕಾರ, ಹೇಳಿ ಸರ್ ನಿಮ್ಮ ಅಭಿಪ್ರಾಯ. ನಮಸ್ಕಾರ, ಹೇಳಿ ಸರ್. ಈಗ 1ನೇ ಕ್ಲಾಸಿಂದ ಈಗ 6th ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಮಾಡಬೇಕು ಅಂತಿರಲ್ಲ ಮೇಡಮ್. ಈಗ ಅದ್ರ ಬಗ್ಗೆ ನಾವು ಏನ್ ಹೇಳ್ಬೇಕು ಅಂದ್ರೆ, ಈಗ ಪ್ರಾಬ್ಲಮ್ ಏನಾಗ್ತಿದ್ರೆ ಮಕ್ಕಳುಗಳು ತುಂಬಾ ಆನ್ಲೈನ್ ಕ್ಲಾಸಸ್ ಮತ್ತೆ ಆಫ್ಲೈನ್ ಕ್ಲಾಸಸ್ ಅಂತ ಮಾಡ್ತಿದ್ದಾರೆ. ಬಟ್ ಮೇಡಮ್ ಏನಾಗ್ತಿದ್ರೆ ಕ್ಲಾಸ್ಗಳು ಸ್ಕೂಲ್ಗಳು ಸ್ಕೂಲ್ ಸಂಸ್ಥೆಗಳಲ್ಲಿ ಏನಾಗಿದೆ, ಅವರು ಫೋರ್ಸಬಲ್ ಇಲ್ಲ ಮೇಡಮ್. ಪೇಮೆಂಟ್ ಎಷ್ಟು ಫೋರ್ಸಬಲ್ ಮಾಡ್ತಾರೋ, ಬಟ್ ಅದೇ ತರ ಒಂದು ಎಜುಕೇಶನ್ ಮಕ್ಳು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಒಂದ್ ಗೈಡ್ಲೈನ್ಸ್ ಇಲ್ಲ ಮೇಡಮ್. ಹಾಗಾಗಿ ಏನಾಗ್ತಿದ್ರೆ ಒಂದು ಕ್ಲಾಸ್ ಸ್ಟಾರ್ಟ್ ಆಗೋದು ಒಳ್ಳೇದು ಅನಿಸ್ತಾ ಇದೆ ಮೇಡಮ್. ಅದೇ 1ರಿಂದ ಸ್ಟಾರ್ಟ್ ಮಾಡ್ಲಿ ತರಗತಿಗಳನ್ನ. ಈಗ ಮೇಡಮ್ ಹೇಳ್ತಾ ಇದ್ರು ಗೀತಾ ಮೇಡಮ್, ಅಂದ್ರೆ ಈಗ ಟ್ರಾನ್ಸ್ಪೋರ್ಟೇಶನ್ ಇರ್ಬೋದು, ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಆಗಬಹುದು ಅಂತ ಹೇಳ್ತಿದ್ರು. ಅಂದ್ರೆ ತೀರಾ ಸಣ್ಣ ಮಕ್ಕಳು ಬೇಕಾದ್ರೆ ಇವರು 6-8 ಸ್ಟ್ಯಾಂಡರ್ಡ್ ತನಕ ಇವರು ಕ್ಲಾಸಸ್ ಮಾಡ್ಲಿ ಪರವಾಗಿಲ್ಲ, ಬಟ್ ಅದಕ್ಕಿಂತ ಕೆಳಗಡೆ ಕ್ಲಾಸಸ್ ಏನಿದೆ ಅದು ಸ್ಟಾರ್ಟ್ ಮಾಡೋದು ಬೇಡ ಅಂತ. ಯಾವ ತರ ಕವರ್ ಮಾಡ್ತಾರೆ ಮೇಡಮ್? ಈಗ ನೆಕ್ಸ್ಟ್ ಈಗ 5th ಇಂದ ಈಗ ನಮ್ಮ ಮಗ 5th ಇದ್ದಾನೆ, ಈಗ ಅವನು ನೆಕ್ಸ್ಟ್ 6th ಹೋಗ್ತಾನೆ. ಈ ಕ್ಲಾಸಸ್ ಏನ್ ಅವನಿಗೆ ಹೆಲ್ಪ್ ಆಗಿದೆ ಅಂತ ನಮ್ಗೆ ಇದಾಗುತ್ತೆ. ಫೈನ್, ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಅವರೇ. ನೋಡೋಣ ನಾಳೆ ಇವಾಗ ಅಧಿಕಾರಿಗಳು ತಜ್ಞರು ಯಾವ ತರ ತಮ್ಮ ಅಭಿಪ್ರಾಯವನ್ನ ಹೇಳ್ತಾರೆ, ಸಮಾಲೋಚನೆ ಮಾಡ್ತಾರೆ, ನಾಳೆ ಸರ್ಕಾರ ಯಾವ ಡಿಸಿಷನ್ಗೆ ಬರುತ್ತೆ ಅಂತ. ಸೊ ನಿಮ್ಮ ಒಪಿನಿಯನ್ ಅನ್ನ ನೀವು ಹೇಳ್ಬೋದು, ಅಭಿಪ್ರಾಯ ತಿಳಿಸ್ಬೋದು. ಚಿಕ್ಕ ಬ್ರೇಕ್ ಆದ್ಮೇಲೆ, ಎಲ್ಲ ಮಕ್ಕಳು ಮರಿತಾ ಇದ್ದಾರೆ, ಮಕ್ಕಳ ಕಲಿಕಾ ಸಾಮರ್ಥ್ಯದ ಮೇಲೂ ಕೂಡ ಈ ಕೊರೋನಾ ಬಂದ ಮೇಲೆ ಆನ್ಲೈನ್ ಕ್ಲಾಸಸ್ ಮಾಡಿದ್ರು ಕೂಡ ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ ಅಂತ ಸ್ಟೂಡೆಂಟ್ಸ್ ತುಂಬಾ ಜನ News18 ಜೊತೆ ತಮ್ಮ ಒಪಿನಿಯನ್ ಶೇರ್ ಮಾಡ್ಕೊಳ್ತಾ ಇದ್ರು. ಆ ಸಾಮರ್ಥ್ಯದ ಮೇಲೆ ಈಗ ಕೊಡ್ಲಿ ಪೆಟ್ಟು ಬಿದ್ದಿದೆ. ಈ ಹಿಂದೆ ಏನೆಲ್ಲ ಕಲ್ತಿದ್ರು ಮಕ್ಕಳು ಸ್ಕೂಲ್ಗೆ ಹೋಗಿ ತರಗತಿಗಳನ್ನ ಅಟೆಂಡ್ ಮಾಡಿ ಅದನ್ನೆಲ್ಲ ಮರ್ತು ಬಿಟ್ಟಿದ್ದಾರೆ. ಇನ್ನು ಹೊಸತನ ಕಲಿಯೋದು ಹೆಂಗೆ,
ಈ ಹಿಂದೆ ಅಜಿಂ ಪ್ರೇಮ್ಜಿ ವಿವಿ ಒಂದು ಸರ್ವೆ ಮಾಡಿತ್ತು, ಕೊರೋನಾ ಬಂದ ಮೇಲೆ ಮಕ್ಕಳ ಕಲಿಕಾ ಸಾಮರ್ಥ್ಯ ಇರ್ಬೋದು, ಈ ಹಿಂದೆ ಕಲ್ತಿದ್ದನ್ನ ಎಷ್ಟು ಮಟ್ಟಿಗೆ ಅವ್ರು ನೆನಪಲ್ಲಿ ಇಟ್ಕೊಂಡಿದ್ದಾರೆ ಅಂತ ಆ ಒಂದು ಸರ್ವೆಯ ಅಂಶವೇ ಇದನ್ನ ಬಹಿರಂಗಪಡಿಸಿರೋದು. ಶಾಲೆಗಳು ಮುಚ್ಚಿದ್ರಿಂದ ಕೊರೋನಾ ಬಂದ ಮೇಲೆ ಕಲಿಕೆಯಲ್ಲಿ ಭಾರಿ ನಷ್ಟ ಆಗಿದೆ. ಲಾಕ್ಡೌನ್ಗೂ ಮುನ್ನ ಮಕ್ಕಳು ಏನೆಲ್ಲ ಕಲ್ತ್ಕೊಂಡಿದ್ರು, ಕ್ಲಾಸಸ್ ಅಟೆಂಡ್ ಮಾಡಿ ಅದನ್ನೆಲ್ಲ ಮರೆತು ಬಿಟ್ಟಿದ್ದಾರೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಗಣಿತ ಭಾಷೆಯ ಕಲಿಕೆಯನ್ನೇ ಮರಿತಾ ಇದ್ದಾರೆ ಮಕ್ಕಳು ಅನ್ನೋದನ್ನ ಈ ಅಜಿಂ ಪ್ರೇಮ್ಜಿ ವಿವಿ ಸರ್ವೆ ಏನು ಮಾಡಿತ್ತು ಆ ಸರ್ವೆಯಲ್ಲಿ ಬಹಿರಂಗ ಆಗಿದೆ. ಸೊ ಗೀತಾ ಮೇಡಮ್, ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿ ಏನಿದೆ ಒಂದು ಸರ್ವೆ ಮಾಡಿತ್ತು, ನಾವು ಮೊನ್ನೆಯಿಂದ ಕೂಡ ಅದ್ರ ಬಗ್ಗೆ ಹೇಳ್ತಾ ಇದ್ವಿ, ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ ವೀಕ್ಷಕರಿಗೆ, ಅಂದ್ರೆ ಮಕ್ಕಳು ಎಸ್ಪೆಷಲಿ ಗಣಿತ ಭಾಷೆನ ಮರ್ತು ಬಿಟ್ಟಿದ್ದಾರೆ, ಅವರ ಕಲಿಕಾ ಸಾಮರ್ಥ್ಯನೂ ಕೂಡ ಕಡಿಮೆ ಆಗಿದೆ. ಈ ಕೊರೋನಾ ಬಂದ ಮೇಲೆ ಕ್ಲಾಸಸ್ ಎಲ್ಲ ಅವ್ರು ಅಟೆಂಡ್ ಮಾಡ್ತಾ ಇಲ್ವಲ್ಲ, ಆನ್ಲೈನ್ ಕ್ಲಾಸಸ್ ಇಂದನು ಅಷ್ಟೊಂದು ಎಫೆಕ್ಟಿವ್ ಆಗಿ ಇಲ್ಲ ಅಂತ ಹೇಳ್ಬಿಟ್ಟು ನಾ ಅದ್ರ ಬಗ್ಗೆ ಆಗಾಗಲೇ ನಾ ಕೇಳ್ತಾ ಇದ್ದೆ. ಅಂದ್ರೆ ಇವಾಗ ಒಂದ್ಸತಿ ಅವ್ರ ತರಗತಿಗೆ ಬಂದರೂ ಕೂಡ ಅದನ್ನ ರಿಕಾಲ್ ಮಾಡ್ಕೊಳ್ಳೋದು ಹೆಂಗೆ ತೀರಾ ಸಣ್ಣ ಮಕ್ಕಳು ಅಂತ? ಹೌದು, ಭಾಷೆ ಮತ್ತು ಗಣಿತ, ಮ್ಯಾಥ್ಸ್ ಮತ್ತು ಗಣಿತ ಇದೆಯಲ್ಲ, ಅವೆರಡು ಒಂದು ಕಂಟಿನ್ಯೂಟಿ ಆಫ್ ಲರ್ನಿಂಗ್ ಇರಬೇಕಾಗುತ್ತೆ. ಅವೆರಡೇ ಮೂಲ ಎಲ್ಲ ಕಲಿಕೆಗೂ, ಅವೆರಡೇ ಮೂಲ. ಅವೆರಡನ್ನು ಬಹಳ ಚೆನ್ನಾಗಿ ಮಕ್ಕಳು ಅರ್ಥ ಮಾಡ್ಕೊಂಡ್ಬಿಟ್ರೆ ಅದನ್ನೆಲ್ಲ ಸಬ್ಜೆಕ್ಟ್ಸು ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದು ಈಸಿ. ಅದಕ್ಕೆ ಇವಾಗ ಅರ್ಲಿ ಚೈಲ್ಡ್ ಎಜುಕೇಷನ್ ಅಂತ NEPನಲ್ಲಿ ತರ್ತಾ ಇದ್ದಾರೆ, ಅದನ್ನ ತಂದು ಮಕ್ಕಳಲ್ಲಿ ಅವೆರಡನ್ನು ಬಹಳ ಒತ್ತುಕೊಡ್ತಾ ಇದ್ದಾರೆ. ಈಗ ಈ ಕೊರೋನಾ ಸಂದರ್ಭದಲ್ಲಿ ಮಕ್ಕಳು ಮರ್ತಿರೋದು ಸಹಜ ಅದು, ಯಾಕಂದ್ರೆ ಎಷ್ಟು ಬೇಗ ಕಲಿತಾನೋ ಅಷ್ಟು ಬೇಗ ಅವರು ಮರೆಯುವಂತ ಸಂದರ್ಭಗಳು ಇರುತ್ತೆ. ಅದರಲ್ಲೂ ಆನ್ಲೈನ್ ಅಲ್ಲಿ ಹೇಳ್ಕೊಟ್ಟ ಮೇಲೆ ಅಷ್ಟು ಪರಿಣಾಮಕಾರಿಯಾಗಿ ಅದು ಇರಲ್ಲ. ಆ ಗುರುಮುಖೇನ ಜ್ಞಾನಂ ಅಂತ ಏನು ಹೇಳ್ತಾರೆ ಅವ್ರ ಗುರು ಅಲ್ಲಿ ಆನ್ಲೈನ್ ಅಲ್ಲಿ ಪಾಠ ಮಾಡಿದ್ರು ಕೂಡ ಆ ದೈಹಿಕವಾಗಿ ನಾವು ವಾಸ್ತವಿಕವಾಗಿ ಅವ್ರ ಮುಂದೆ ನಿಂತು ಪಾಠ ಮಾಡುವಾಗ ನಮ್ಮ ಚಿತ್ರಣ ಅವ್ರ ಮನಸ್ಸಿನಲ್ಲಿ ಮೂಡಿ ಅದು ನಿಜವಾಗ್ಲೂ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದು ಬಹಳ ಚೆನ್ನಾಗಿ ಸುಲಭ ಆಗುತ್ತೆ. ಈಗ ವಾಪಸ್ ಬಂದ ಮೇಲೆ ಅವರನ್ನ ಅಷ್ಟು, ಅದಕ್ಕೆ ನಾನು ಹೇಳಿದ್ದು ಇವಾಗ ನೀವು ಒಂದು ತಿಂಗಳಿಗೆ ಒಂದೂವರೆ ತಿಂಗಳಿಗೆ ಕರ್ಕೊಂಡು ಬಂದ್ಬಿಟ್ಟು ಮಕ್ಕಳನ್ನ ಏನ್ ಮಾಡ್ತೀರಾ ಈಗ ಅವ್ರಿಗೆ? ನಾವು ಬೇಸತ್ತು ಬೇಜಾರಾಗಿ ಎಲ್ಲಾನು ಮಕ್ಳು ಈ ತರ ಹಾಳಾಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಏನೋ ಒಂದು ಸೊಲ್ಯೂಷನ್ ತಗೋಬಾರ್ದು. ನಾವೀಗ ತಗೊಳ್ಳೋ ಸೊಲ್ಯೂಷನ್ ಅಲ್ಲಿ ಮಕ್ಕಳು ವಾಪಸ್ ಬಂದ್ರೆ ಅವ್ರನ್ನ ಕಂಟಿನ್ಯೂಸ್ ಆಗಿ ಎಂಗೇಜ್ ಮಾಡ್ಬೇಕಾಗತ್ತೆ. ಒಂದು 6 ತಿಂಗಳು ಸತತವಾಗಿ ಮಕ್ಕಳನ್ನ ಒಳ್ಳೆ ಆರೋಗ್ಯಕರವಾದ ಒಂದು ಪರಿಸರದಲ್ಲಿ, ಶಾಲಾ ಪರಿಸರ ನಾನು ಹೇಳ್ತಾ ಇರೋದು, ಆರೋಗ್ಯಕರ ಪರಿಸರ ಅಂದ್ರೆ ಕರ್ಕೊಂಡೋಗಿ ಎಲ್ಲೋ ಕೂಡಿಸ್ಬಿಡೋದಲ್ಲ, ಶಾಲೆಯಲ್ಲಿ ಮಕ್ಕಳ ಜೊತೆ ಒಡನಾಟ ಇಟ್ಕೊಂಡು ಸಂಸ್ಥೆಗಳ ಆಡಳಿತಾಧಿಕಾರಿಗಳಾಗ್ಬೋದು, ಹೆಡ್ ಆಫ್ ದಿ ಸ್ಕೂಲ್ ಆಗ್ಬೋದು, ಅಥವಾ ಯಾರೇ ಟೀಚರ್ಸ್ ಆಗ್ಬೋದು, ಅವರು ಕಲಿತ ಅವ್ರು ಮರ್ತಿದ್ದನ್ನ ಅವ್ರು ಅದೊಂದು ಪನಿಷ್ಮೆಂಟ್ ತರ ಮಾಡದೆ, ಮನಸ್ಸಿನ ಮೇಲೆ ಯಾವ ಕೆಟ್ಟ ಪರಿಣಾಮನೂ ಬೀರದೆ ಮಕ್ಕಳಿಗೆ ಸಹಜ ಇದು ಮರೆಯೋದು, ಅದರಿಂದ ಆ ಸಹಜತೆಯನ್ನ ತೆಗೆದು ಮಕ್ಕಳಿಗೆ ಕಲಿಯುವಿಕೆ ಸಹಜತೆಯನ್ನು ತರಬೇಕಾದ್ರೆ ಬೇಕಾದಷ್ಟು ಟೆಕ್ನಿಕ್ ಆಸ್ಪೆಕ್ಟ್ ಯೂಸ್ ಮಾಡ್ಬೇಕಾಗುತ್ತೆ. ಟೆಕ್ನಿಕ್ ಯೂಸ್ ಮಾಡಬೇಕು, ಸ್ಕಿಲ್ ಯೂಸ್ ಮಾಡಬೇಕು. ಇವತ್ತು ಇವಾಗ ಟೀಚರ್ಸ್ದು ನಿಜವಾದ ಏನು ಅವರು ಎಫಿಷಿಯನ್ಸಿ ಏನಿದೆಯೋ ಅದು ಇವಾಗ ಪರೀಕ್ಷೆ ಆಗುತ್ತೆ ಟೀಚರ್ಸ್ದು. ಇಷ್ಟು ದಿವಸ ಕ್ಲಾಸ್ ಅಲ್ಲಿ ಪಾಠ ಮಾಡಿದ್ರು ಯಾವ ತರ ಇದು ಚಾಲೆಂಜ್ ಆಗುತ್ತೆ? ಈಗ ಹಳೆದನ್ನು ರಿಕಾಲ್ ಮಾಡಿಸ್ಬೇಕು, ಹೊಸದನ್ನು ಕಲಿಸ್ಬೇಕು, ಅದು ಯಾವ ತರ ಚಾಲೆಂಜಿಂಗ್ ಆಗಿರುತ್ತೆ ಆ ಬಗ್ಗೆ ನಿಮ್ ಹತ್ರ ಮಾತಾಡ್ತೀನಿ ಮೇಡಮ್. ಒಂದ್ ಸೆಕೆಂಡ್, ಒಬ್ರು ಪಬ್ಲಿಕ್ ಕಾಲರ್ ರೆಡಿ ಇದಾರೆ, ಮಾತನಾಡಿಸ್ಬಿಡೋಣ. ಅನಿಲ್ ಅಂತ ಬಳ್ಳಾರಿಯಿಂದ. ಅನಿಲ್ ಅವರೇ ನಮಸ್ಕಾರ, ಹೇಳಿ ಸರ್ ನಿಮ್ಮ ಒಪಿನಿಯನ್. 1ನೇ ತರಗತಿಯಿಂದ 8ನೇ ತರಗತಿ ತನಕ ಶಾಲೆ ಆರಂಭ ಮಾಡಬಹುದಾ March 1ನೇ ತಾರೀಕಿನಿಂದ? ನಮಸ್ತೆ ಮೇಡಮ್. ಆದಷ್ಟು ಬೇಗ ಮಾಡಿದಷ್ಟು ಮಕ್ಕಳಿಗಾಗ್ಲಿ, ಪೇರೆಂಟ್ಸ್ ಗಾಗ್ಲಿ, ಎಲ್ರಿಗೂ ಅನುಕೂಲ ಆಗುತ್ತೆ. ಇದೇನ್ ಬೇರೆ ಪ್ರೈವೇಟ್ ಸ್ಕೂಲ್ಗಳಿಗೆ ಉದ್ದಾರ ಮಾಡಕ್ಕಾಗ್ಲಿ ಇನ್ನೊಂದಾಗ್ಲಿ ಆಗಲ್ಲ. ಯಾಕಂದ್ರೆ ಒಂದ್ LKG ನಾವು ಮಕ್ಕಳನ್ನ ಅಡ್ಮಿಷನ್ ಮಾಡಿದಾಗ ಒಂದ್ 3-4 ತಿಂಗಳು ಏನಾಗುತ್ತೆ, ಮಕ್ಕಳನ್ನ ಕೂಡ್ಸೋಕೆ ಬೇಕಾಗುತ್ತೆ. ಅದೇ ಪರಿಸ್ಥಿತಿ ಈಗ 4-5ನೇ ಕ್ಲಾಸ್ ಅಲ್ಲಿ ಓದ್ತಾ ಇರ್ತಕ್ಕಂತ ಮಕ್ಕಳಿಗೂ ಆಗಿದೆ. ಯಾಕಂದ್ರೆ ಮನೇಲಿ ಇದ್ದು ಅವ್ರಿಗೆಲ್ಲ ರೂಢಿ ಆಗ್ಬಿಟ್ಟಿದೆ. ನಾವು ನೆಕ್ಸ್ಟ್ ಅಕಾಡೆಮಿಕ್ ಜುಲೈಯಲ್ಲಿ ಸ್ಕೂಲ್ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ ಹೇಳಿದ್ರೆ ಅವ್ರನ್ನ ನಾವು ಅವಾಗ ಕರ್ಕೊಂಡ್ಬಂದು ಕೂಡ್ಸಿ ನಾವು ಸ್ಟಾರ್ಟ್ ಮಾಡಕ್ ಹೋದ್ರೆ ಆಗಸ್ಟ್ ತನಕ ಹೋಗುತ್ತೆ. ಅಂದ್ರೆ ನೆಕ್ಸ್ಟ್ ಅಕಾಡೆಮಿಕ್ ಅವ್ರದ್ದು ಹಾಳಾಗ್ ಹೋಗುತ್ತೆ. ಆ ಉದ್ದೇಶದಿಂದ ಈಗ ಪ್ರಾರಂಭ ಆದ್ರೆ ಒಂದ್ 3 ತಿಂಗಳಲ್ಲಿ ಮಕ್ಳು ಕೂರೋದನ್ನ ಕಲಿತಾರೆ, ಅವ್ರಿಗೆ ಹಳೆದನ್ನೆಲ್ಲ ನಾವು ರಿಕವರ್ ಮಾಡ್ಬೋದು, ಒಂದು ಮತ್ತೆ ಸಹಜ ಸ್ಥಿತಿಗೆ ತರೋಕೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಒಂದು ನನಗೆ ಪ್ರಶ್ನೆ ಕಾಡ್ತಾ ಇದೆ ಏನಂತಂದ ಹೇಳಿದ್ರೆ, 1ರಿಂದ 5ನೇ ತರಗತಿಗೆ ಮಕ್ಕಳು ಏನು ಈಗ ಇದಾರಲ್ಲ ಪ್ರೈವೇಟ್ ಅಲ್ಲಿ ಇರ್ತಕ್ಕಂತ ಮಕ್ಕಳು ಎಷ್ಟೋ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹೋಗಿದ್ದಾರೆ TC ತಗೊಂಡಿಗೆ ಆಲ್ರೆಡಿ. ಸರ್ಕಾರಕ್ಕೆ ಆ ಚಿಂತನೆ ಏನಾದ್ರು ಕಾಡ್ತಿದ್ದೀನ, ಅಥವಾ ಈಗೇನಾರ ಸ್ಕೂಲ್ ನಾವು ಸ್ಟಾರ್ಟ್ ಮಾಡ್ಬಿಟ್ರೆ ಮತ್ತೆ ರಿಟರ್ನ್ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರೆ ಅನ್ನೋ ಒಂದು ಭಯ ಏನಾದ್ರು ಕಾಡ್ತಾ ಇದೆ ನಮ್ಮ ಮಿನಿಸ್ಟ್ರಿಗೆ ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ಎಷ್ಟೋ ಮಕ್ಳು ಹೋಗಿದಾರಲ್ಲ, ಮತ್ತೆ ಗೌರ್ಮೆಂಟ್ ಏನ್ ಇದೊಂದೇನ್ರ ತೆಲ್ಲಲ್ಲಿದೆನೋ ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಯಾರನ್ನ ಹಿಡಿಯಕ್ಕಾಗಲ್ಲ. ಈಗ ಫೀಸ್ ಇಂದಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಮಾತಾಡ್ತಾರೆ, ಇಲ್ಲ ಅಂತಂದಲ್ಲ,
ಪೇರೆಂಟ್ಸ್ ಮತ್ತೆ ಸ್ಕೂಲ್ ಅಲ್ಲಿ ಇರ್ತಕ್ಕಂತ ಕಮಿಟ್ಮೆಂಟ್. ಕೆಲವೊಂದ್ ಸ್ಕೂಲ್ಗಳಲ್ಲಿ ಆಗಿರುತ್ತೆ ಕಂಪ್ಲೇಂಟ್ ಆಗಿರುತ್ತೆ, ಫೀಸ್ ಕಟ್ಟೋದಕ್ಕೆ ತೊಂದರೆ ಆಗಿರುತ್ತೆ, ಮಾಡಿರ್ತಾರೆ ಇಲ್ಲ ಅಂತಂದಲ್ಲ. ಆದ್ರೆ ಎಷ್ಟು ಶಾಲೆಗಳಲ್ಲಿ ಆತರ ಇದೆ? ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂತ ಎಷ್ಟೋ ಶಾಲೆಗಳು ಬರೀ 6,000-7,000 ಫೀಸ್ ತಗೊಂಡು ಮಾಡ್ತಾ ಇರ್ತಾರೆ. ಹೌದ್ರ? ಅದಕ್ಕೆ ಗೌರ್ಮೆಂಟ್ ಇದೇನ್ರ ಚಿಂತೆ ಕಾಡ್ತಾ ಇದೀನಿ ಅಂತ. 30% ಅವ್ರು ಕಟ್ ಮಾಡ್ಲಿ, ತೊಂದರೆ ಇಲ್ಲ. ಆದ್ರೆ ಅವ್ರೇನ್ ಹೇಳ್ತಿದ್ರೆ ಯಾವುದೇ ಶುಲ್ಕ ತಗೋಬೇಡಿ, ಅಂದ್ರೆ ಬಿಲ್ಡಿಂಗ್ ಫಂಡ್ ಆಗ್ಲಿ ಇನ್ನೊಂದು ಮತ್ತೊಂದು ತಗೋಬೇಡಿ, ಈಗ ಏನ್ ಟ್ಯೂಷನ್ ಫೀಸ್ ಇದೆ ಅಲ್ಲ ಅದರಲ್ಲಿ ಮತ್ತೆ ಕಟ್ ಮಾಡ್ತಿದೀವಿ ಅಂತ ಹೇಳ್ತಿದ್ರೆ, ಅಂದ್ರೆ ಟೀಚರ್ಸ್ ಗೆ ಏನ್ ಕೊಡ್ಬೇಕು ಅವರು? ಈಗ ನಮ್ ಮನೇಲಿ ವರ್ಕ್ ಮಾಡೋರ್ ಇದ್ದಾರೆ, ಹೌದ್ರಾ? ಈಗ ನಾವೇ ಒಬ್ರು ಟೀಚರ್ ಆಗಿದ್ದಾಗ ನಾನು ಏನ್ ಮಾಡ್ಲಿ? ಆಯ್ತು ಬೇಡ, ಪ್ರೈವೇಟ್ ಸ್ಕೂಲಿಗೆ ನಾವು ಹೋಗಲ್ಲ ಸ್ವಾಮಿ, ಗೌರ್ಮೆಂಟ್ ಅವರು ಅವರೇ ನಮ್ಮನ್ನ ತಗೊಂಡ್ಲಿ ಹಂಗಂದ್ರೆ ಎಲ್ಲಾ ಟೀಚರ್ಸ್ ಎಲ್ಲಾ ಪ್ರೈವೇಟ್ ಅಲ್ಲಿ ಇರ್ತಕ್ಕಂತ ನಮ್ಗೆ ಒಂದ್ ಕೆಲ್ಸಕ್ಕೆ ಹೋಗ್ಬಿಟ್ರೆ ನಾವು ಹೋಗೋದೇ ಇಲ್ಲ ಅಲ್ಲಿ. ಫ್ರೀಯಾಗಿ ಕೊಡಿ ಎಲ್ಲಾ ಮಕ್ಕಳಿಗೂ, ತಪ್ಪೇನಿದೆ ಅದರಲ್ಲಿ? ಫೈನ್, ಅಂದ್ರೆ ಈ ಬಗ್ಗೆ ಸರ್ಕಾರ ಗಮನ ಹರಿಸುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಅನಿಲ್ ಅವರಿಗೆ ಕಾಲ್ ಮಾಡಿದಕ್ಕೆ. ಬೆಂಗಳೂರಿಂದ ಶಿವಪ್ಪ ಅಂತ ಮತ್ತೊಬ್ರು ಕಾಲರ್ ಹೇಳಿದ್ದಾರೆ. ಶಿವಪ್ಪ ಅವರೇ ನಮಸ್ಕಾರ, ನಿಮ್ಮ ಒಪಿನಿಯನ್ ಹೇಳಿ ಸರ್. 1-8 ತರಗತಿ ತನಕ ಶಾಲೆನ ಆರಂಭ ಮಾಡಬಹುದಾ? ಬಹುಶಃ ನನ್ನ ವಾಯ್ಸ್ ಅವ್ರಿಗೆ ಸರಿಯಾಗಿ ರೀಚ್ ಆಗಿಲ್ಲ ಅನ್ಸುತ್ತೆ. ನೀವು ನಿಮ್ಮ ಒಪಿನಿಯನ್ ತಿಳಿಸ್ಬೋದು, 1-8 ತರಗತಿ ತನಕ ಶಾಲೆ ಆರಂಭ ಮಾಡಬಹುದಾ ಬೇಡವಾ ಅಂತ. ಸೊ ಗೀತಾ ಮೇಡಮ್ ಇದ್ರು ನಮ್ಮ ಜೊತೆ ಲೈನಲ್ಲಿ. ಗೀತಾ ಮೇಡಮ್, ಆಗಲೇ ಒಬ್ರು ಹೇಳ್ತಾ ಇದ್ರು ಅನಿಲ್ ಅಂತ ಕಾಲ್ ಮಾಡಿದವರು, ಅಂದ್ರೆ ಇವಾಗ ಇಮ್ಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಶೈಕ್ಷಣಿಕ ವರ್ಷಕ್ಕಾದ್ರೂ ಮಕ್ಕಳಿಗೆ ಕಲಿಯೋದಕ್ಕೆ ಈಸಿ ಆಗುತ್ತೆ. ಅಂದ್ರೆ ಅವ್ರಿಗೆ ಕಂಪ್ಲೀಟ್ ಆಗಿ ಮನೆಗೆ ಒಗ್ಗಿ ಹೋಗ್ಬಿಟ್ಟಿದ್ದಾರೆ, ಮತ್ತೆ ಅವ್ರನ್ನ ಶಾಲೆ ಕರೆಸ್ಬೇಕು, ಅವರನ್ನು ಕೂರಿಸ್ಬೇಕು, ಮತ್ತೆ ರಿಕಾಲ್ ಮಾಡಿಸ್ಬೇಕು, ಮತ್ತೆ ಹೊಸದನ್ನ ಟೀಚ್ ಮಾಡ್ಬೇಕು ಅಂತಂದ್ರೆ, ಸೊ ಇವಾಗ್ಲಿಂದನೇ ಸ್ಟಾರ್ಟ್ ಮಾಡಿದ್ರೆ ಬೆಟರ್ ಅಂತ. ಇಲ್ಲ, ಅವರು ಅನಿಲ್ ಅವರು ಹೇಳಿದ್ದು ನಾನು ಒಪ್ತೀನಿ, ಅದ್ರಲ್ಲಿ ಏನು ಎರಡು ಮಾತಿಲ್ಲ. ಆದ್ರೆ ಇವಾಗ ನೀವು ಸ್ಟಾರ್ಟ್ ಮಾಡೋದು ಮಾರ್ಚ್ ಶುರು ಮಾಡಿ ಮತ್ತೆ ಏಪ್ರಿಲ್ಗೆ ನೀವು ಬಿಟ್ಬಿಟ್ರೆ ಅದು ತಪ್ಪಾಗುತ್ತೆ. ಬರೀ ಪರೀಕ್ಷೆಗೋಸ್ಕರ ಅಥವಾ ಮುಂದಿನ ಕ್ಲಾಸ್ಗೆ ಅವರನ್ನ ಪ್ರಮೋಟ್ ಮಾಡೋಕ್ಕೋಸ್ಕರ ಅಂತ ಏನಾದ್ರು ಒಂದು ಇಟ್ಕೊಂಡು ನಾವು ಮಾಡೋದಾದ್ರೆ ಅದು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಇವಾಗ ಏನಾದ್ರು ನಾವು ಶಾಲಾ ಕಾಲೇಜುಗಳನ್ನ ಪ್ರಾರಂಭ ಮಾಡ್ತೀವಿ ಅಂದ್ರೆ ಮತ್ತೆ ಅದು ಕಂಟಿನ್ಯೂಟಿ ಇರಬೇಕು. ಮತ್ತೆ ಇವಾಗ ಮಾರ್ಚ್ ಅಲ್ಲಿ ಶುರು ಮಾಡ್ತಾರೆ ಅಂತಂದ್ರೆ ಅದು ಆನ್ಯುವಲ್ ಇಯರ್ ಶುರು ಆಗ್ಬಿಡ್ಬೇಕು. ಮತ್ತೆ ಅಲ್ಲಿ ಬ್ರೇಕ್ ಕೊಡಬಾರ್ದು ನಾವು. ಮತ್ತೆ ಬ್ರೇಕ್ ಕೊಟ್ರೆ ಅದು ದೊಡ್ಡ ಒಂದು ಅಪಘಾತ ಆಗುತ್ತೆ ಅಲ್ಲಿ ನಿಜಕ್ಕೂ. ಅಂತ ಒಂದು ಮತ್ತೆ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ರೆ ಅವರನ್ನ ಮತ್ತೆ ಹಿಡಿಯೋದ್ ಕಷ್ಟ ಆಗುತ್ತೆ. ಇದನ್ನ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಈಗ ನಾವು ಮಾರ್ಚ್ 1 ಶುರು ಮಾಡ್ತೀವೋ, ಮಾರ್ಚ್ 15 ಶುರು ಮಾಡ್ತೀವೋ, ಶುರು ಮಾಡೋಣ. ಈಗ ಅವ್ರು ಹೇಳಿದ ಪಾಯಿಂಟ್ ಎಲ್ಲ ಸರಿ. ಇವಾಗ ಸ್ಯಾಲ್ರಿ ಕೂಡ ಮತ್ತೆ ಟೀಚರ್ಸ್ಗೆ ಸಿಗ್ತಾ ಇಲ್ಲ, 30% ಕೂಡ ಕಟ್ ಮಾಡಿ ಅಂದ್ರೆ ಅದರಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ ಸಂಸ್ಥೆಗಳಿಗೆ. ಇದ್ರೆಲ್ಲದ್ರ ಮಧ್ಯೆ ಅವರು ಕಷ್ಟಗಳನ್ನ ಸಹಿಸ್ಕೊಂಡು ಏನೋ ಮಾಡ್ತಾ ಇದ್ದಾರೆ. ಪ್ರೈವೇಟ್ ಸ್ಕೂಲಿಂದ ಗೌರ್ಮೆಂಟ್ ಸ್ಕೂಲ್ ಹೊರಟೋದ್ರು, ಗೌರ್ಮೆಂಟ್ ಸ್ಕೂಲಿಂದ ಪ್ರೈವೇಟ್ ಸ್ಕೂಲ್ಗೆ ಬಂದ್ರು, ಅದೆಲ್ಲ ನಮ್ದಲ್ಲ. ಶಿಕ್ಷಣ ಕೊಡಬೇಕು, ಆರೋಗ್ಯವಾಗಿ ಕೊಡಬೇಕು, ಮಕ್ಕಳಿಗೆ ಕಂಟಿನ್ಯೂಟಿ ಇರಬೇಕು. ಇವು ಮೂರೇ ನಾನು ಒಂದು ಈ ಕ್ಷೇತ್ರದಲ್ಲಿ 50 ಸರ್ವಿಸ್ ಮಾಡಿದ್ರಲ್ಲಿ ನಾನು ಹೇಳ್ತಾ ಇದ್ದೀನಿ. ಮಕ್ಕಳಿಗೆ ಮತ್ತೆ ಬ್ರೇಕ್ ಬರಬಾರ್ದು. ನನ್ನ ಒಂದು ಆತಂಕ ಯಾವುದು ಅಂತಂದ್ರೆ ಎಳೆ ಮಕ್ಕಳಿಗೆ, ಅದರಲ್ಲೂ 1-6 ತನಕ ಮಕ್ಕಳಿಗೆ ಮತ್ತೆ ಎಲ್ಲೂ ಬ್ರೇಕ್ ಬರಬಾರ್ದು. ಹಾಗೆ ನೀವೇನಾದ್ರು ಮಾಡೋದಾದ್ರೆ ಸೈ, ಅದನ್ನ ಒಪ್ಕೋಬಹುದು. ನೀವು ಮತ್ತೆ 1 ಬರೋದು, ಇನ್ನೇನಾದ್ರು 1 ಮತ್ತೆ ಮಕ್ಕಳಿಗೆ ರಜಾ ಅನ್ನೋದು, ಸಮ್ಮರ್ ಹಾಲಿಡೇಸ್ ಅನ್ನೋದು, ಇದು ಎಡವಟ್ಟಾಗ್ಬಿಡುತ್ತೆ. ಈಗ ಇದ್ದಿದ್ದು ಹಾಳು ಮಾಡ್ಬಿಡ್ತೀವಿ ನಾವು ಮಕ್ಕಳನ್ನ. ಆ ಕಡೆ ಇವಾಗ ನಾವು ತುಂಬಾ ಕೂಲಂಕುಷವಾಗಿ ವಿಚಾರ ಮಾಡಿ ಏನೇನ್ ಸರ್ಕಾರ ಅನೌನ್ಸ್ ಮಾಡೋದಾದ್ರು ದಯವಿಟ್ಟು ಅವರು ಯೋಚನೆ ಮಾಡ್ಬೇಕು, ಚಿಂತನೆ ಮಾಡ್ಬೇಕು, ಆಮೇಲೆ ಅನೌನ್ಸ್ ಮಾಡ್ಬೇಕು. ಅನೌನ್ಸ್ ಮಾಡೋದು ಆಮೇಲೆ ತಪ್ಪಾಯ್ತು ಅನ್ನೋದು, ವಿಡ್ರಾ ಮಾಡ್ಕೊಳ್ಳೋದು, ಆಮೇಲೆ ಸಂಘಟನೆ ಮಾಡೋದು, ಜನಗಳ ಕೂಗು ಹಾಕೋದು, ಅವ್ರ ಧ್ವನಿ ಎತ್ತೋದು, ಏನೇ ಡಿಸಿಷನ್ ತಗೊಳೋದಿದ್ರು ತಜ್ಞರ ಅಭಿಪ್ರಾಯ ಪಡೆದು ಸಾಧಕ ಬಾಧಕ ಏನಿದೆ ಅದನ್ನೆಲ್ಲ ನೋಡ್ಕೊಂಡು ಡಿಸಿಷನ್ ಮಾಡೋದು ಬೆಟರ್. ಅಂದ್ರೆ ಮತ್ತೆ ಗೊಂದಲ ಕೀಡ್ ಮಾಡೋದು ಬೇಡ ಅನ್ನೋದು ನಿಮ್ಮ ಒಪಿನಿಯನ್. ನಿಮ್ಮ ಹತ್ರ ಮಾತಾಡ್ತೀನಿ ಮೇಡಮ್. ಹಾಗೆ ಸಂಪರ್ಕದಲ್ಲಿ ಇರಿ. ರವಿರಾಜ್ ಅಂತ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಒಬ್ರು ಪಬ್ಲಿಕ್ ಕಾಲರ್ ಹೇಳಿದ್ದಾರೆ. ರವಿರಾಜ್ ಅವರೇ ಹೇಳಿ ಸರ್, ನಿಮ್ಮ ಒಪಿನಿಯನ್ ಏನಿದೆ? 1 8 ಸ್ಟಾರ್ಟ್ ಮಾಡಬಹುದಾ? ಮೇಡಮ್, ಈಗೇನು ಗೀತಾ ರಾಮಾನುಜಂ ಮೇಡಮ್ ಏನ್ ಹೇಳ್ತಾರೆ ಅವ್ರದೇ ಕರೆಕ್ಟ್ ಇದೆ ಮೇಡಮ್. ಯಾಕಂದ್ರೆ ಕೆಲವೊಂದು ನೌಕರಿದಾರಿಗೆ ಏನ ಅನ್ಸೋದಿಲ್ಲ. ಈಗ ನಾವು ಕಾರ್ ಡ್ರೈವರ್ ಆಕ್ಚುಲಿ, ಬಟ್ ನಮ್ಮ ಪ್ರತಿಷ್ಠಿತ ಒಂದು ಸ್ಕೂಲ್ಗೆ ಹಾಕಿದೀವಿ ಧಾರವಾಡದಲ್ಲಿ. ಬಟ್ ಈಗ ಅವರು ಫುಲ್ ಫೀಸ್ ಕಟ್ಟು ಅಂತಾರೆ. ಫುಲ್ ಫೀಸ್ ಕಟ್ಟು ಅಂದ್ರೆ ನಾವು ಎಲ್ಲಿಂದ ಕಟ್ಬೇಕು? ಆದ್ರೆ ಆ 20,000 ಇರೋದನ್ನ 10,000 ಕಟ್ತೀವಿ ಅಂದ್ರೆ ಅದೆಲ್ಲ ಹೇಳಲ್ಲಪ್ಪ, ನಮ್ ರೂಲ್ಸ್ ನಮ್ ಹಿಂಗಿದಾವೆ, ನೀವು ಕಟ್ಬೇಕು, ಇಲ್ಲ ಸ್ಕೂಲಿಗೆ ಕರ್ಕೊಂಬಂದು ಬಿಡಿ. ಇವಾಗ ಇವಾಗ ನೀವು ಬುಕ್ಸ್ ತಗೋಬೇಡಿ, ಮೊದ್ಲೇ ಸ್ಕೂಲ್ ಫೀಸ್ ಕಟ್ಟಿ ಅಂತಾರೆ. ನಾವು ಎಲ್ಲಿಂದ ಕಟ್ಬೇಕ್ರಿ? ಈಗ ಸಪೋಸ್ ಫೋನ್ ಇನ್ಸ್ಟಾಲ್ಮೆಂಟ್ ಮೇಲೆ ಸಾಲ ಮಾಡಿ 2-3 ಫೋನ್ ಕಡೆ, ಆಮೇಲೆ ನೆಟ್ವರ್ಕ್ ಇಶ್ಯೂ ಇರ್ತದೆ, ನೆಟ್ವರ್ಕ್ ಇಶ್ಯೂದಲ್ಲಿ
ಆಮೇಲೆ ಸರಿಯಾಗಿ ಕ್ಲಾಸ್ ಅಲ್ಲಿ ಹೋಗಿ ಕೂತ್ಕೊಂಡು ಕೇಳಿದಾಗ ಮಾತ್ರ ಅವನಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಈಗ ನಾವು ನಮ್ಮ ಹುಡುಗ ಹೇಳ್ಬೇಕಂದ್ರೆ ನಾವು ಒಂದು ಗ್ರಾಜ್ಯುಯೇಟ್ ಮುಗಿಲ್ಲ, ಮುಗಿಸ್ಕೊಂಡಿದೀವಿ. ಈಗ ಅವರು ಏನ್ ಹೇಳ್ತಾರೆ, ನೀವು ಕರ್ಕೊಂಡ್ ಬಂದು ಕೂಡ್ಸ್ರಿ ಬಟ್ ಫೀಸ್ ಮಾತ್ರ ಕಡಿಮೆ ಮಾಡಲ್ಲ, ಆಮೇಲೆ ಟಿಸಿ ಇಟ್ಕೊಡಂದ್ರೆ ಇದು 40% ತಗೋಬಾರ್ದು 70% ತಗೊಳ್ಳಿ ಅಂತ ಹೇಳಿದೆ. ಸೊ ಅದು ರೂಲ್ಸ್ ಅನ್ವಯ ಆಗಲ್ವಂತ ಸ್ಕೂಲ್ಗೆ? ಆಗಲ್ಲ ಅಂತ ಮೇಡಮ್. ಲೆಕ್ಕ ಸರ್ಕಾರನೇ ಆದೇಶ ಕೊಟ್ಟಿದೆಯಲ್ಲ, ಇಲ್ಲ ನಮಗ್ ಬಂದಿಲ್ಲ ಆರ್ಡರ್ ಕಾಪಿ, ಅವ್ರು ಹೇಳ್ತಾರೆ ರೀ ನಮಗ್ ಬಂದಿಲ್ಲಲ್ಲ ಅಂತ ಹೇಳ್ತಾರೆ. ಈಗ ಆಮೇಲೆ ಪದೇ ಪದೇ ಇದೇ ತರ ಆಗಿ ಇನ್ನೂವರೆಗೂ ನಾನು ಕಟ್ಟಿಲ್ಲ. ಇವಾಗ ಅವರು ನನ್ನ ಕಡೆಯಿಂದ ಒಂದು ಲೆಟರ್ ಬರ್ಸಿದ್ದಾರೆ, ನೀವು ಅಟ್ ಲೀಸ್ಟ್ 15,000 ಆದ್ರೂ ಕಟ್ಟಿ ಅಂತ. ಸರಿಯನ್ನ, ನಾನು ವರ್ಗಾವಣೆ ಪ್ರಮಾಣ ಪತ್ರ ಕೇಳಕ್ ಹೋದ್ರೆ ಅವ್ರು ಏನ್ ಹೇಳ್ತಾರೆ, ವರ್ಗಾವಣೆ ಪ್ರಮಾಣ ಪತ್ರದಲ್ಲಿ SATS ನಂಬರ್ SAT ನಂಬರ್ ಇಲ್ಲ, ಆಮೇಲೆ ನೀನು ನಿಮ್ ಹುಡುಗ ಇಲ್ಲಿ ಓದ್ತಾ ಇದ್ದಾನೆ ಅಂತಾನು ಕೊಡ್ತಾ ಇಲ್ಲ. ಅವ್ರೇನು ಫೋರ್ತ್ ನಾಲ್ಕನೇ ಕ್ಲಾಸ್ ಏನು ಓದಿದ ವರ್ಗಾವಣೆ ಕೊಟ್ಟಿದ್ದಾರೆ, ಐದನೇ ಕ್ಲಾಸ್ ಅಲ್ಲಿ ಓದ್ತಿದ್ದಾನೆ. ಗಂಭೀರವಾದಂತ ವಿಚಾರ ನೀವು ಇವತ್ ಪ್ರಸ್ತಾಪ ಮಾಡಿದ್ರ ರವಿರಾಜ್ ಅವರೇ. ಧಾರವಾಡದಲ್ಲಿ ಒಂದು ಪ್ರತಿಷ್ಠಿತ ಶಾಲೆ ಇದೆ, ಆ ಶಾಲೆ ಅವ್ರು ಹೇಳ್ತಿದ್ದಾರೆ ಸರ್ಕಾರ ಏನ್ 30% ಫೀಸ್ ಕಟ್ ಮಾಡಿದೆ ಅಂತ ಸರ್ಕಾರ ಹೇಳ್ತಿದೆ, ಆದೇಶದ ಪ್ರತಿ ನಮಗೆ ತಲುಪಿಲ್ಲ, ಪೇರೆಂಟ್ಸ್ ಎಲ್ಲ ಫುಲ್ ಫೀಸ್ ಅನ್ನ ಪೇ ಮಾಡಬೇಕು ಅಂತ ಹೇಳ್ತಾ ಇದಾರೆ ಅಂತ. ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಶಿವಪ್ಪ ಅಂತ ಬೆಂಗಳೂರಿಂದ ಒಬ್ರು ಕಾಲರ್ ಆಡಿದ್ದಾರೆ. ಶಿವಪ್ಪ ಅವರೇ ಹೇಳಿ ಸರ್ ನಿಮ್ಮ ಅಭಿಪ್ರಾಯ. ಮೇಡಮ್, 1ನೇ ತರಗತಿಯಿಂದ 5ನೇ ತರಗತಿಗೆ ಖಂಡಿತವಾಗಿ ಸ್ಕೂಲ್ ಅಲ್ಲಿ ಮಕ್ಕಳು ಹೋಗ್ಬಾರ್ದು. ಯಾಕಂದ್ರೆ ಚಿಕ್ಕ ಮಕ್ಕಳು ಇರ್ತಾರೆ, ಆಡ್ತಾರೆ, ಒಂದತ್ರ ಒಂದತ್ರ ಊಟ ಮಾಡ್ತಾರೆ, ಬಸ್ ನಲ್ಲಿ ಫುಲ್ ತುಂಬಿಕೊಂಡು ಹೋಗ್ತಾರೆ, ಅವ್ರಿಗೆ ಕರೋನಾ ಬರುವುದಲ್ಲ ಅಂತ ಏನ್ ಗ್ಯಾರಂಟಿ ಇದೆ ಮೇಡಮ್? ಇಲ್ಲಿ ಪಾರ್ಟಿ ಮಾಡಿ 40 ಜನ ಪಾರ್ಟಿ ಮಾಡಿದ್ರೆ 35 ಜನರಿಗೆ ಕರೋನಾ ಬಂದಿದೆ, ಈ ನ್ಯೂಸ್ ಅಲ್ಲಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಒಂದು ಸ್ಕೂಲ್ ನರ್ಸಿಂಗ್ ಸ್ಕೂಲ್ ಓಪನ್ ಆಗಿದೆ, ಅದರಲ್ಲಿ 30 ಜನ ಕೊರೋನಾ ಬಂದಿದೆ. ಆ ಚಿಕ್ಕ ಮಕ್ಕಳು ತಗೊಂಡು ಹೋದ್ರೆ ಬಡವ್ರ ಮಕ್ಕಳು ಎಲ್ಲಿ ತಗೊಂಡೋಗಿ, ಅವ್ರಿಗೆ ಪರಿಹಾರ ಎಲ್ಲಿ ಸಿಗತ್ತೆ, ಅವ್ರಿಗೆ ಕಾಯಿಲೆ ಬಂದ್ರೆ ಅವ್ರು ಯಾರು ತೋರಿಸ್ತಾರೆ? ಅದಕ್ಕೆ ಖಂಡಿತವಾಗಿ ಇದು ಗೊಂದಲದಲ್ಲಿ ಇದೆ. ಸ್ಕೂಲ್ಗಳು ಪ್ರೈವೇಟ್ ಸ್ಕೂಲ್ ಕೂಡ ಹಾಗೆ ಮಾಡ್ತಾ ಇದೆ. ಈಗ 70 ಅಂತ ಹೇಳ್ತಾರೆ, ಈಗ ಪೂರಾ 90 ಅಂತ ಕೆಲವು ಸ್ಕೂಲ್ಗಳು ಮೊದಲಿಗೆ ಸ್ಟಾರ್ಟಿಂಗ್ ಲಾಸ್ಟ್ ಇಯರ್ ಜೂನ್ ನಲ್ಲಿನೇ ತುಂಬಿಸ್ಕೊಂಡಿದ್ದಾರೆ. ಅದಕ್ಕೆ ಆದಷ್ಟು ಆನ್ಲೈನ್ ಕ್ಲಾಸ್ ನಡೆಸಿ ಇನ್ನೂ ಒಂದ್ 2 ತಿಂಗಳ ಅದ್ದಿ ಆನಂತರ ಅವರು ಹಿಂದೆ ಏನ್ ಕ್ಲಾಸ್ ಮಾಡಿದಾರೆ ಅದ್ರ ಮೇಲೆ ಮಾರ್ಕ್ಸ್ ಆಗಿ ಅವ್ರು ಪಾಸ್ ಮಾಡ್ಬೇಕು ಅಂತ ನನ್ನ ಅಭಿಪ್ರಾಯ ಮೇಡಮ್. ಫೈನ್ ಫೈನ್, ಥ್ಯಾಂಕ್ ಯು ಶಿವಪ್ಪ ಅವರೇ ನಿಮ್ಮ ಒಪಿನಿಯನ್ ಹೇಳಿದ್ದಕ್ಕೆ. ಚರ್ಚೆನ ಮುಂದುವರೆಸಿನಿ, ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾ ಇದ್ವಿ, ಈ ಬಗ್ಗೆ ಶಿಕ್ಷಣ ತಜ್ಞೆ ಆಗಿರುವಂತ ಗೀತಾ ಅವರು ಕೂಡ ಮಾತಾಡ್ತಾ ಇದ್ರು. ಗೀತಾ ಅವರೇ, ಆಗ್ಲೇ ನೀವು ಹೇಳ್ತಾ ಇದ್ರಿ ಮಕ್ಕಳ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಅದ್ರ ಜೊತೆಯಲ್ಲಿ ಮಕ್ಕಳನ್ನ ಶಾಲೆಗೆ ಕರೆಸಿದ ಮೇಲೆ ಶಿಕ್ಷಕರಿಗೆ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಸವಾಲ್ ಆಗುತ್ತೆ ಅಂತ. ಶಿಕ್ಷಕರಿಗೆ ಯಾವ ತರ ಸವಾಲ್ ಆಗುತ್ತೆ, ಅದನ್ನ ಯಾವ ತರ ಫೇಸ್ ಮಾಡ್ಬೇಕಾಗತ್ತೆ ಅವ್ರು? ಈಗ ಮೊದಲನೇದಾಗಿ ನಾನು ಹೇಳ್ತಾ ಇರೋದು, ಶಾಲಾ ಕಾಲೇಜುಗಳಲ್ಲಿ ಇವಾಗ ಅನುದಾನ ರಹಿತ ಸಂಸ್ಥೆಗಳು ಯಾವ್ದಾವ್ದು ಶಾಲೆಗಳು ಇದೆಯೋ ನಮ್ಮ ರಾಜ್ಯದಲ್ಲಿ ಅದೇ ಹೆಚ್ಚಿನ ಸಂಖ್ಯೆನಲ್ಲಿ ಇದ್ರೂ ಕೂಡ ಇವಾಗ ಅವರ ಒಂದು ಸ್ಥಿತಿಯನ್ನು ಸರ್ಕಾರ ಅಷ್ಟು ಆರೋಗ್ಯಕರವಾಗಿ ಮಾಡಿಲ್ಲ. ಅಲ್ಲೂ ಕೂಡ ಒಂದ್ ರೀತಿನಲ್ಲಿ ಎಡವಟ್ಟಾಗಿದೆ. 30% ಅಂತ ಹೇಳಿ ಮಾಡಿ ಎಷ್ಟು ಗೊಂದಲದಲ್ಲಿದೆ. ಈಗ ಸಂಸ್ಥೆಗಳಲ್ಲೂ ಒಂದು ಗೊಂದಲ ಇದೆ, ಟೀಚರ್ಸ್ ಸಂಬಳದಲ್ಲೂ ಒಂದು ಗೊಂದಲ ಇದೆ, ಅವರ ಒಂದು ಬದುಕು ಕೂಡ ಒಂದು ಗೊಂದಲದಲ್ಲಿದೆ. ಯಾಕೆ ನಾವು ಬರೀ ಒಂದ್ ಕಡೆನೆ ಮಾತಾಡ್ತಾ ಇದ್ದೀವಿ, ನನ್ಗೆ ಅದೊಂದು ಸ್ವಲ್ಪ ಬಹಳ ಬೇಜಾರಾಗುತ್ತೆ. ಯಾಕೆಂದ್ರೆ ನಮ್ಮಲ್ಲಿ ಅಕ್ಷರಂ ಕಲಿಸಿದಾತಂ ಗುರು ಅಂತೀವಿ, ಆ ಗುರುಗೆ ಇವತ್ತು ಸ್ವಲ್ಪ ಬಹಳ ದೊಡ್ಡ ಒಂದು ಪೆಟ್ಟು ಬಿದ್ದಿದೆ, ಬೀಳ್ತಾ ಇದೆ. ಯಾವ ಕಾರಣ ಇವರ ಅವರ ಅದೆಲ್ಲ ಎರಡನೇ ವಿಷಯ. ಈಗ ಅವರು ಶಾಲೆಗೆ ಬರ್ತಾರೆ ಅಂತ ಇಟ್ಕೊಳ್ಳಿ. ಈಗ ಒಂದು ಒಂದು ಶಾಲೆನಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಗೆ ಒಂದು 200 ಮಕ್ಳಿದಾರೋ 100 ಮಕ್ಳಿದಾರೋ 30 ಮಕ್ಳಿದಾರೋ ಎಲ್ಲಾ ಮಕ್ಳು ಬಂದು ಬಿಟ್ರೆ ಅವರನ್ನ ಸುಧಾರಿಸ್ಬೇಕಾಗತ್ತೆ. ಒಂದೊಂದು ಶಾಲೆಗಳಲ್ಲಿ ಜಾಗನೇ ಬಹಳ ಕಡಿಮೆ ಇರುತ್ತೆ, ಅದರಲ್ಲಿ ತುಂಬಾ ಸಂಖ್ಯೆಗಳನ್ನ ಜಾಸ್ತಿ ತುಂಬಿರ್ತಾರೆ. ಕೆಲವು ಕಡೆ ಜಾಗ ವಿಶಾಲವಾಗಿರುತ್ತೆ, ಮಕ್ಕಳ ಸಂಖ್ಯೆ ಕಡಿಮೆ ಇರುತ್ತೆ, ಅದನ್ನ ಅಲ್ಲಿ ಸುಧಾರಿಸೋದು ಬಹಳ ಸುಲಭ. ಆಮೇಲೆ ಬಹಳ ಉತ್ತರ ಕರ್ನಾಟಕದ ಕಡೆ ಗ್ರಾಮಾಂತರದ ಪ್ರದೇಶಗಳ ಕಡೆ ಎಲ್ಲ ಬಹುಶಃ ಒಂದು ನೈಸರ್ಗಿಕವಾಗಿ ಮಕ್ಕಳು ಹೊಂದ್ಕೊಂಡು ಮಾಡ್ಬಿಡ್ತಾರೆ, ಅದೇ ಸಿಟಿಗಳಲ್ಲಿ ಸ್ವಲ್ಪ ಇದು ಬಹಳ ಸೂಕ್ಷ್ಮವಾದ ಕೆಲಸ ಆಗುತ್ತೆ. ಎಲ್ಲವನ್ನೂ ಕೂಡ ಗಮನಿಸ್ಬೇಕಾಗುತ್ತೆ. ಎಲ್ಲಾನು ಬಂದು ಶಾಲೆ ಒಳಗೆ ಬಸ್ ಹತ್ತಿ ಅವರು ಹತ್ತಿ ಇಳಿದು ಶಾಲೆ ಒಳಗೆ ಬಂದು ಅವ್ರು ಎಲ್ಲಿ ನೀರು ಕುಡಿತಾರೋ, ಅವ್ರು ಟಾಯ್ಲೆಟ್ಗೆ ಹೋಗ್ತಾರೋ, ಅವ್ರು ಸೀನ್ತಾರೋ, ಅವ್ರು ಬೇರೆಯವ್ರ ಜೊತೆ ಮಾತಾಡ್ತಾರೋ, ಊಟ ಮಾಡೋವಾಗ ಯಾರ್ದಾದ್ರು ಮಕ್ಕಳ ಒಂದು ಸ್ವಭಾವ ಹೇಗೆ ಅಂದ್ರೆ ಹಂಚ್ಕೊಂಡು
ತಿನ್ನೋದು ಅವ್ರ ಸ್ವಭಾವ. ಬೆಳೀತಾ ಬೆಳೀತಾ ಈ ಕಿತ್ಕೊಂಡು ತಿನ್ನೋದಾಗುತ್ತೆ. ಮಕ್ಕಳೆಲ್ಲ ಹಂಚ್ಕೊಂಡು ತಿನ್ಬೇಕು, ಎಲ್ರು ಒಟ್ಟುಗೂಡಿ ಇರ್ಬೇಕು ಅನ್ನೋದು ಬಹಳ ಸ್ವಾಭಾವಿಕವಾಗಿರುತ್ತೆ ಪಾಪ. ಅದನ್ನೆಲ್ಲ ನಾವು ತಡೆ ಹಾಕ್ಬೇಕಾಗುತ್ತೆ. ಮತ್ತೆ ಇವಾಗ ಶಿಕ್ಷಣ ಅಂದಿದ ತಕ್ಷಣ ಈ ಒಂದೂವರೆ, ಇವಾಗ ನನಗೇನ್ ಬೇಕು ಒಂದು ಬಹಳ ಖಚಿತವಾಗಿ ಸರ್ಕಾರ ಇದನ್ನ ನಿಗದಿಪಡಿಸ್ಬೇಕು. ಈಗ March 1, March 15 ಯಾವಾಗ್ಲಾದ್ರೂ ಶುರು ಮಾಡಿ, ಇದು ಕೇವಲ ಈ ವರ್ಷದ ಎಂಡ್ಗೋಸ್ಕರ ಶುರು ಮಾಡ್ತಾ ಇದ್ದೀರಾ ಅಥವಾ ಇದು ನಿಜಕ್ಕೂ ಹಾಗೆ ಕಂಟಿನ್ಯೂ ಆಗತ್ತಾ ನೆಕ್ಸ್ಟ್ ಇಯರ್ಗೂ, ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೂ ಇದು ಕಂಟಿನ್ಯೂ ಆಗತ್ತಾ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಹಂಗಿದ್ರೆ ಎಲ್ಲಾ ವ್ಯವಸ್ಥೆನು ಸಂಸ್ಥೆಗಳು ಮಾಡಬಹುದು, ಟೀಚರ್ಸ್ಗೂ ಕನ್ವಿನ್ಸ್ ಮಾಡಬಹುದು, ನೆಕ್ಸ್ಟ್ ಅಡ್ಮಿಷನ್ ಕೂಡ ತಗೋಬಹುದು. ಅಂದ್ರೆ ಸರ್ಕಾರ ಏನೇ ನಿರ್ಧಾರ ಕೈಗೊಂಡ್ರು ಕೂಡ ಅದನ್ನ ಅಧಿಕೃತವಾಗಿ ಘೋಷಣೆ ಮಾಡೋಕ್ಕೂ ಮುಂಚೆ ಯಾವುದೇ ಗೊಂದಲಗಳು ಇರಬಾರದು, ಎಲ್ಲ ಗೊಂದಲ ನಿವಾರಿಸಿಕೊಂಡೇ ಅಧಿಕೃತವಾಗಿ ಘೋಷಣೆ ಮಾಡಿದ್ರೆ ಒಳಿತು ಅಂತ. ಥ್ಯಾಂಕ್ ಯು ಸೋ ಮಚ್ ಇಷ್ಟ ತನಕ ಗೀತಾ ಅವರೇ ನಮ್ಮ ಜೊತೆಗೆ ನಿಮ್ಮ ಒಪಿನಿಯನ್ ಶೇರ್ ಮಾಡಿದ್ದಕ್ಕೆ. ಮತ್ತೊಬ್ರು ಪಬ್ಲಿಕ್ ಕಾಲರ್ ರೆಡಿ ಇದ್ದಾರೆ, ಚೈತ್ರ ಅಂತ. ಚೈತ್ರ ಅವರೇ ನಮಸ್ಕಾರ, ನಿಮ್ಮ ಒಪಿನಿಯನ್ ಹೇಳಿ ಮೇಡಮ್. 1ರಿಂದ 8ನೇ ತರಗತಿ ತನಕ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಬಹುದಾ ಸ್ಕೂಲ್ನ? ಸ್ಟಾರ್ಟ್ ಮಾಡಬಾರ್ದು ಮೇಡಮ್. ಆಲ್ರೆಡಿ ನನ್ ಮಗನ್ಗ್ ಸ್ಟಾರ್ಟ್ ಆಗಿದೆ, 5th standard ಅವನು. ಸ್ಕೂಲ್ ಸ್ಟಾರ್ಟ್ ಆಗಿದೆ, February 1st ಸ್ಟಾರ್ಟ್ ಆಗಿದೆ. ನೆಲಗದ್ರಿನಲ್ಲಿ ಗಂಗಾ ಇಂಟರ್ನ್ಯಾಷನಲ್ ಅನ್ನೋ ಸ್ಕೂಲ್ ಸ್ಟಾರ್ಟ್ ಆಗಿದೆ ಮ್ಯಾಮ್. ಲಂಚ್ ಎಲ್ಲ ಕೊಟ್ಟು ಕಳ್ಸ್ಬೇಕು, ಓನ್ ಸ್ಯಾನಿಟೈಸರ್ ಆನ್ಲೈನ್ ಸ್ಟಾಪ್ ಮಾಡ್ಬಿಟ್ಟಿದಾರೆ ಆಲ್ರೆಡಿ. ಸ್ಕೂಲ್ಗೆ ಕಳಿಸ್ಬೇಕು ಹೇಳಿಲ್ವಲ್ಲ ಅಧಿಕೃತ? ಸರ್ಕಾರ ಹೇಳಿಲ್ಲ, ನಾವ್ ಕೇಳಿದ್ರೆ ಇಲ್ಲ ಕಳಿಸ್ಬೇಕು ಮ್ಯಾಮ್ ಅನ್ಬಿಟ್ಟು. ಕಳ್ಸಲ್ಲ ಅಂದ್ರೆ ಏನ್? ಕಳಿಸಿಲ್ಲ ಅಂದ್ರೆ ಏನು? ಮನೇಲೆ ಇಟ್ಕೊಳ್ಳಿ. ಕಂಪಲ್ಸರಿ ಆಗಿ ಕಳಿಸ್ಲೇಬೇಕು. ಕಂಪಲ್ಸರಿ ಎಲ್ಲಾ ಮಕ್ಕಳು ಹೋಗ್ತಾ ಇದಾರೆ ಮ್ಯಾಮ್. 6th, 5th, 6th, 7th, 8th, 9th, 10th ಡೈಲಿ ಇರುತ್ತೆ ಸ್ಕೂಲ್ ಹಾಫ್ ಟೈಮ್. ಮಾಮೂಲಿ ಲಂಚ್ ಕೊಟ್ ಕಳಿಸ್ಲೇಬೇಕು. ಸ್ಯಾನಿಟೈಸ್ ಓನ್ ಸ್ಯಾನಿಟೈಸರ್ ಕೊಟ್ ಕಳ್ಸಿ ಅಂತ ಹೇಳಿದ್ದಾರೆ. ಮತ್ತೆ ಆಲ್ರೆಡಿ ಪ್ರಿಪರೇಟರಿ ಎಕ್ಸಾಮ್ ಮಾಡ್ತಿದಾರೆ ಅವ್ರಿಗೆ. ಮಕ್ಕಳಿಗೆ ಏನು ಓದಿಲ್ಲ, ಏನು ಮಾಡಿಲ್ಲ, ಅದ್ ಹೆಂಗ್ ಮಾಡ್ತಿದಾರೆ ಅನ್ನೋದು ಗೊತ್ತಿಲ್ಲ. ಸ್ಕೂಲ್ ಸ್ಟಾರ್ಟ್ ಆಗಾಗ್ಲೇ 15 days ಆಯ್ತು, ಕರೆಕ್ಟ್ February 1st ಸ್ಟಾರ್ಟ್ ಆಯ್ತು ಮ್ಯಾಮ್. ಅದೇ ಈ ಗೈಡ್ ಲೈನ್ಸ್ ಎಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡ್ತಿದ್ದಾರಾ ಎಲ್ಲಾ ಮಕ್ಕಳನ್ನ ಈ ತರ ಕರೆಸಿ? ಕೊರೋನಾ ಗೈಡ್ ಲೈನ್ಸ್ ಏನಿದೆ? ಸ್ಕೂಲ್ ಸ್ಟಾರ್ಟ್ ಆಗಕ್ ಮುಂಚೆ ಅಟ್ ಲೀಸ್ಟ್ ಪೇರೆಂಟ್ಸ್ ನ ಕರ್ದಿ ಮೀಟಿಂಗ್ ಮಾಡ್ಬೇಕಲ್ವಾ? ಒಂದ್ ಮೀಟಿಂಗ್ ಪೇರೆಂಟ್ಸ್ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ, ಮೀಟಿಂಗ್ ಮಾಡಲ್ಲ, ಓನ್ಲಿ ಮೆಸೇಜ್. ಮೆಸೇಜ್ ಅಲ್ಲಿ ಮಾಡ್ಬಿಟ್ಟು ಆತರ ಹೇಳಿದಾರೆ, ಅಟ್ ಲೀಸ್ಟ್ ಕರ್ದಿ ಇನ್ಸ್ಟ್ರಕ್ಷನ್ ಕೊಟ್ಟು ಹಿಂಗಲ್ಲ ಹಿಂಗಿದೆ ಹಿಂಗೆ ಏನು ಎತ್ತ ಏನು ಇಲ್ಲ. ಇವಾಗ ನೀವ್ ಹೇಳಿದ್ರಿ ಇವಾಗ ಸ್ಟಾರ್ಟ್ ಮಾಡಿದಾರೆ ಆ ಸ್ಕೂಲ್ ಅಲ್ಲಿ ಅಂತ, ನೋಡೋಣ ಸರ್ಕಾರ ಗಮನಕ್ಕೆ ನಾವು ತಂದಿದೀವಿ, ಸಂಬಂಧಪಟ್ಟವ್ರು ಏನಾದ್ರೂ ರಿಯಾಕ್ಷನ್ ಮಾಡ್ತಾರ ಅಂತ. ಈಗ ನಾಳೆ ಒಂದು ಮಹತ್ವದ ಸಭೆ ಇದೆ, ಅಲ್ಲಿ ಡಿಸೈಡ್ ಆಗುತ್ತೆ 1ರಿಂದ 8ನೇ ತರಗತಿ ತನಕ ಶಾಲೆ ಆರಂಭ ಆಗಬೇಕಾ ಬೇಡವಾ ಅನ್ನೋದು.